ಪಾತ್ರೆ ಫಳ ಅಂತ ಒಳ್ಳೆಯದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ, ಏನ್ ಹೇಳಿದ್ರು ಸಂತೋಷ ಮಾಡ್ತಾನೆ. ಮಗನ್ ಮಸಿ ರೊಟ್ಟಿ ಕೊಡ್ತೀನವ ಅಂದ್ರೆ ಪಾಪ ವಸಿನೇ ಕೊಡ್ತೀನವ ಅವನ್ಗೇನೆ ಊರ್ನಲ್ಲಿರೋ ಮನೆ ಎಲ್ಲ ಅವನ್ಗೆ ಈಗ ಕೆಲಸ ಮಾಡ್ಕೊಂಡು ಹಂಗೆ ಕಳಿಸ್ತಾರ ಅಲ್ವೇನ ಮಾದ? ಸಿಂಹರಾಶಿ ಉಪ್ಪಿಟ್ಟು ಉಪ್ಪಿಟ್ಟು ವೃಷಭ ರಾಶಿ ಚೆನ್ನಾಗಿದೆ ರೀ ಮಾ, ನಂಗೆ ಉಪ್ಪಿಟ್ಟು ಕೊಡೋಣ ಅಂತ ಕರೆದ್ರೆ ಉಪ್ಪಿಟ್ಟು ರಾಶಿ ಅಂತ ಹೇಳ್ಬಿಟ್ರಲ್ಲ. ಹೌದಲ್ಲ, ಆದ್ರೆ ನಾನೇನ್ ಸತ್ಯನ್ ಹೇಳಿಲ್ವಲ್ಲ, ಮಾದ ಸಿಂಹರಾಶಿ ಉಪ್ಪಿಟ್ಟು ವೃಷಭ ರಾಶಿ ಎಲ್ಲ ನನ್ನ ಬಾಯಲ್ಲೇ ಇದೆ. ಚೆನ್ನಾಗಿದೆ, ಈ ಉಪ್ಪಿಟ್ಟು ಅವನ್ ಬಾಯ್ಗೆ ಯಾವಾಗ ಹೋಗುತ್ತೆ? ಸ್ವಲ್ಪ ನಿಮ್ ಪಂಚಾಂಗ ನೋಡಿ ಕೇಳ್ತೀರಾ? ನಂದು ನಿಂದು ಜೊತೆ ಕೂಡಿದ ಹಾಗೆ ಅಷ್ಟೇ ಅಲ್ಲ, ಮದುವೆ ಮುಹೂರ್ತ ಆದ್ಮೇಲೆ ಶೋಭೆ ಮುಹೂರ್ತನು ನಾನೇ ತೆಗೆದುಕೊಳ್ಬೇಕಂತೆ. ಎಲ್ಲಿ ಹೊರಟೋಗ್ಬಿಟ್ಟಿದ್ವಿ ಬಿಟ್ಟಿ ಬಂತ, ಒಬ್ಬ ಮಗನು ದೇವ್ರು ತಿಕ್ಕೊಂಡ್ಬಿಟ್ಟ, ಇವನ್ ದಿಕ್ಕಿಲ್ದವನು ಮನೇಲಿ ಓಡಾಕೊಂಡು ಇರೋದನ್ನ ತಿನ್ಕೊಂಡು ಬಿದ್ದಿರ ಅಂದ್ರೆ ಇವನು ದೊಡ್ಡಮ್ಮ ಸಾಕಿಂದೀರ ಬರ ಎಲ್ಲೋಗಿದ ನೀನೊಬ್ಲೆ ಊರ್ನವ್ರಿಗೆಲ್ಲ ಬಿಟ್ಟಿ ಬಿದ್ದಿರೋ. ನಾನೇನ್ ಮಾಡಿದ್ದೆ ಇನ್ನೇ ಮಾತಾಡ್ಬಿಡ್ತಾನು ಸಂದಾಗ ಬೈತೀನಿ ಬರೋವರೆಗೂ ಬೈತೀನಿ. ಮಾದ ರಾಣಿ ಮಾದ ಎಲ್ಲ ಹಾಳಾಗೋದ್ಯೋ ಮಾದ ಸಾಕು ತಿನ್ಕೊಂಡಾಗ ಅಲ್ಲೇ
ಏನ್ರಿ ಸಾವುಕಾರೆ? ಏನಲೆ ದನ ಅರ್ಟಿಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಊರು ಸುತ್ತಕ್ ಹೋಗಿದ್ಯಾ? ಹೇಳೋ ಮೇಲೆ ಇನ್ನೊಂದು ಕಿತ್ತ ಏನಾದ್ರೆ ಹಿಂಗ್ ಮಾಡಿದ್ರೆ ಒದ್ದು ಜೀವ ತೆಗೆದು ಬಿಟ್ಟೆನು. ಹೇಳೋ ಮೇಲೆ ಇವನಪ್ಪ ಬರ್ತಾನ ನನ್ನ ಹೊಲ ಮನೆ ಕಾಯಕ್ಕೆ? ಅವರಪ್ಪನ ಹೊಲ ಮನೆ ಎಲ್ಲ ನೀವೇ ಕಿತ್ಕೊಂಡ್ ಬಿಟ್ಟಿದ್ರಲ್ಲ ಸಾವುಕಾರ್ರೆ. ಓಹೋ, ಏನ್ ಶಿವಯ್ಯನವ್ರೆ ಹಿಂಗ್ ಹೇಳ್ತಾ ಇದ್ದೀರಿ? ಅವನಪ್ಪನ ಹೊಲ ಮನೆನ ನಾನು ಅನ್ಯಾಯವಾಗಿ ತಗೊಂಡ? ರೇ, ನನ್ನ ಅಸಲಿರ್ಲಿ, ಬಡ್ಡಿ ನ್ಯಾಯವಾಗಿ ಕೊಟ್ಟನವನು, ಅದಕ್ಕೆ ಅದು ನ್ಯಾಯ ಅಂದಂಗಾಯ್ತು ಅಲ್ರಿ. ನೋಡಿ, ಇದು ನನ್ನ ವ್ಯಾಪಾರ, ನಿಮ್ ವ್ಯಾಪಾರ ಬಡ್ಡಿ ಎಲ್ಲಿ ಹೆಣ್ಣು ಐತೆ ಎಲ್ಲಿ ಗಂಡ ಐತೆ ಅಂತ ಹುಡುಕೊಂಡು ಜೋರಾಗಿ ನಂಗೇಳಕ ಬಂದ್ಬಿಟ್ರು ಮದುವೆ ದಲ್ಲಾಳಿಗಳು. ಹೋಗಿ ಈ ಕಟ್ಕಿನ ಕುರಿ ವಿಷಯ ಹೇಳಕ್ ಹೋಗ್ತಿದ್ದೀರಲ್ಲ. ಅದ ನಮ್ಮ ಅದ ಇನ್ನೊಂದು ಸಾವಿರದ ಕೊಡ್ಲಾ? ಒಬ್ರೇ ಮಾಡ್ಬಿಡ್ತೇನೆ ಸೋನಿನ ಹಾಕ್ಬಿಡು. ಪಾಪ ಜಟ್ಟಿ ತಟ್ಬಿಟ್ಟಾತು. ನಡಿ ಮಗವ. ಹಲೋ, ಓ ಎಂತ ಮಾ ಎಲ್ಲ ಆ ಕೆಂಪಿನ ಗಿರ್ಜಾ ಹೆಂಗ್ ನೋಡ್ತಿದ್ರು ಗೊತ್ತಾಗಿಲ್ಲ ಕಡೆಗೆ. ಓ ಆ ಕೆಂಪಿ ಅವಳಲ್ಲ, ಅವಳದ ಹೆಂಗ ನೋಡ್ತಾಳೆ ಕಳ್ಳ ನಮ್ಮ ಕಡೆಗೆ. ಹ್ಞೂ, ಹೆಂಗ ಹೆಂಗ ಅಂದ್ರ? ಏ ಅದಂಗೆ ನನಗೆ ಹೇಳಕ್ ಬರಕಿಲ್ಲ. ಹೋಗು ಹೋಗ್ಲಿ. ಆ ಗಿರ್ಜಾ ಅವಳು ನೋಡೋದೇ ಒಂಥರ ಓ ಸಂದ ನೋಡ್ತಾಳ ಅವಳು. ಏನ್ ಮಾಡೋದ್ ಹೇಳು? ಏನೋ ನೆನಸ್ಕೋತ ನಿಂತಿದ್ದೆ. ಬಿಂದಿಗೆ ಹಂಡೆ ತುಂಬ್ತಾ ಇದ್ದೆ. ಇನ್ ಎರಡ್ ಬಿಂದಿಗೆ ತುಂಬ್ರೆ ಮುಗ್ದೋಯ್ತು ನನ್ ಕೆಲ್ಸ. ಹೋಗು ಹೋಗು ಉಸಾರು. ಸುಸ್ತಾಗದೆ ಇರೋಕೆ ನಾನೇನ್ ಮಾಡಲ್ಲ. ಮಗಳಿಗೆ ಗುರುಬಲ ಬಹಳ ಚೆನ್ನಾಗಿದೆ ನೋಡಿ. ಗುರು ನಾಮಸ್ಥಾನಕ್ಕೆ ಬಂದ್ರೆ ರಾಹು ಏನ್ ಶಿವಾಯ್ನಾರ ಬಂದಾಕಿದ್ರ
ಹೂ ಅಪ್ಪ. ಬಂದ್ ಹಾಕಿರಿ ನೋಡಿ, ನಮ್ಮೂರಿನ ರಾಹುಲ್ ಕೇತು ಸೇರ್ತಾ ಇದೆ. ಏನ್ ಸಾಕರ್ರ ತಂದ ಹಾಕಿದ್ದೀರಾ? ನೀನ್ ಹೆಂಗಿದೀಯೋ ರಂಗ ಕೊಡ್ತಾ ಇವನಿ. ಆ ನಿನ್ನ ಹತ್ರನು ಒಂದ್ 10-12 ಎಕರೆ ಹೊಲ ಆಯ್ತಲ್ವ, ಅದ್ರ ಮೇಲೆ ಯಾಕೆ ಬಿತ್ತು ನಿಮ್ ಕಣ್ಣು? ಹೆಂಗೂ ನೀನ್ ಅದ್ರಾಗ ದುಡಿಯಾಕಿಲ್ಲ, ಯಾವತ್ ದುಡ್ದಿವ್ ಹೇಳಿ. ಹೌದನ್ನು ಮಳಗುಡ್ತೀನಿ ನೋಡು. ಆಗಾಗ ಭತ್ತ ಇರು ರಂಗ. ನಿಮ್ತಾಗ ನಾನ್ ಬರ್ಬೇಕು, ನಂತಾಗ ನೀವು ಬರ್ಬೇಕು ಅಲ್ವಾ? ಅಲ್ವಾ? ಅದು ಸರಿ, ಅದು ಸರಿ. ನಮ್ಮ ಊರ್ನಲ್ಲಿ ಎರಡು ಬಿಟ್ಟಿ ಬಸವಗಳು. ನಮ್ ಮಾಧವ್ ಒಂಥರ ಬಿಟ್ಟಿ ಬಸವ ಆದ್ರೆ ಇವನು ಒಂಥರ ಬಿಟ್ಟಿ ಬಸವ. ಅವನು ಬಿಟ್ಟಿ ಕೆಲಸ ಮಾಡಿದ್ರೆ ಇವನು ದುಡ್ಡು. ದುಡ್ಡು ನಾನ್ ಯಾವತ್ ದುಡ್ಡು ಕೊಟ್ಟಿವ್ನ ಹೇಳು? ಬಡ್ಡಿ 5 ದುಡ್ಡು ಕೇಳ್ತಾನೆ. ಒಳ್ಳೆ ಅದಕ್ಕೆ ಬಂದಾಯ್ತು ಎಳ್ನೀರು. ನೋಡ್ತೀರ ನೋಡು ಸಿಂಗಾರ ರಾವಣ. ನೋಡಕ್ಕೆ ಮತ್ತೆ ದಿನ ಆಯ್ತಲ್ಲ ಬರೋದು, ಹಿಂಗಾಕ್ ಬಂದರು? ಏಯ್ ಯಾಕ್ಲ ಸುಮ್ಕಿರಕ್ಕಾಗಕ್ಕಿಲ್ಲ, ಹೆಂಗ ಅನಿಸ್ತೈತೆ ಮೈಗೆ? ಅದೆಂಗ ಸುಮ್ಕಿರಕ್ ಹಾಕಿದ್ ನೀನ್ ನೋಡಿದ ಮೇಕೆ? ಅಲ್ಲಿಯಾಗಿ ಇವನೊಬ್ನೇ ಇರೋದು ಗಣಸು ಮೀಸೆ ಹೊತ್ತಿರೋನು. ಇನ್ನಾರಿದ್ದರು? ಏಯ್ ನೀನ್ ಮೀಸೆಗೆ ಎದುರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ಯಾ? ನಾನ್ ಯಾರು ಗೊತ್ತಾ, ರಾವತ್ತನ್ ಮಗಳು. ಗಗ್ಗಳಪ್ಪ ಒಳ್ಳೆ ಸೀಮೆ ಕರ ಸಾಕ್ದಂಗ್ ಸಾಕವಳೆ ರೇವಕ್ಕ ಮಗಳ. ಊರ್ ಹುಡುಗರ್ ಕಣ್ಣಲ್ಲ ಅವಳ ಮೇಗೇನೆ ಇಂಥ ಅಂದ್ವಾದ ಇನ್ಯಾವ್ದೈತೆ. ನಮ್ಮೂರಾಗೆ ಅವಳನ್ನ ಮದ್ವೆ ಮಾಡ್ಕೊಳಕ್ಕೆ ಎಲ್ರಿಗೂ ಆಸೆ, ನಂಗೂನು. ಓರಿ ಏನು ಐನಾತಿ ಓರಿನೆ, ಆದ್ರೆ ಸುಳಿ ಮಾತ್ರ ನೆಟ್ಕಿಲ್ಲ ಅಂತಂಗಾಯ್ತು. ಮಂತನ ವಸಿ ಅಂಗಂಗೇಯ, ಅದಕ್ಕೆ ಯಾರು ಲಗ್ನ ಮಾಡ್ಕೊಳಕ್ಕೆ ಇಷ್ಟನೇ ಪಡಾಕಿಲ್ಲ. ಸುಳಿ ಹೆಂಗನ ಇರ್ಲಿ, ಓರಿ ಐನಾತಿ ತಾನೆ ಅಷ್ಟ ಸಾಕು. ರಂಗ ಮಂಗ ಕೋತಿ ಕಪಿ ಇನ್ನೊಂದ್ ಕಿತ ನನ್ ಸಮಾಚಾರಕ್ಕೆ ಬಾ, ಮೀಸೆ ಕಿತ್ತ ಕೈ ಕೊಟ್ಬಿಡ್ತೀನಿ. ಏನ್ ತಿಳ್ಕೊಂಡ್ಬಿಟ್ಟಿ ಅಣ್ಣ? ಗಿರಿಜಾ ಹೆಂಗಿದ್ದೆ? ಸಂದಾಕಿದ್ದೀನಿ ಚೌಕರೆ, ನೀವು ಸಂದಾಕಿದ್ದೀರಾ? ಸಂದಾಕಿದ್ದೀನಿ ಸಂದಾಕಿದ್ದೀನಿ. ಏನ್ ಬೆಳೆದು ಬಿಟ್ಟಿದ್ದಿ, ಏನ್ ಕಥೆ? ಹಿಂಗ್ ನಾಚ್ಕೋತೀಯ? ಈ ವಯಸ್ಸಾಗ ಹಿಂಗ್ ನಾಚ್ಕೊಳ್ದು ಒಂಥರ ಚಂದಾಕಿ ಕಾಣ್ತೈತೆ. ಬತ್ತೀನಿ ಬತ್ತೀನಿ ಇಲ್ಲೇರು. ಅಲ್ಲ ಗಿರಿಜಾ. ಏನ್ ಸಾವುಕಾರ ಅಂಗನಾಡ್ತಾ ಇದ್ದೀರಾ ನನ್ ಮಗಳ? ನಿನ್ನ ಮಗಳು ಗಿರಿಜಾ ನೋಡಕ್ಕೆ ಏನ್ ಚಂದ ಕಾಣಿಸ್ತಾವಳೆ ಈಗ? ಈಗ ವಯಸ್ಸಾಗತ್ತೆ ಅದು ನೋಡಕ್ ನಾಚ್ಕೊಳಕ್ಕಿಲ್ವಾ? ನೋಡಕ್ ನಾಚಿಕೆ ಅಂತದ್ದು ವಯಸ್ಸಂತದ್ದು ಏನು ಸೀಮೆ ನನ್ ಮಗಳನ್ನ ನೀನು ಎತ್ತಂಗ್ ಆಡ್ತಾ ಇದೀಯಲ್ಲ ಅದು. ನಿಮ್ ಮನೆ ಹಾಳಾದ ಮೀಸೆ ಬಿದ್ದಾಗ ಇವ್ ನೆನಪಿ ಸಾಯ. ಇವತ್ತ ನಾಳೆ ಮಸಾಲ ತಗೊಂಡ್ ನೋಡಿ, ಈ ಊರ್ನಲ್ಲಿ ಎಲ್ರಿಗೂ ನನ್ ಮಗನ್ ಬಗ್ಗೆ ಕಣ್ಣು. ಬೇಗ ಮದ್ವೆ ಮಾಡ್ಬಿಡೋ ರೇವಕ್ಕ. ಅವಳಿಗೇನ್ ವಯಸ್ಸಾಕೈತೆ, ಮೊನ್ನೆ ತಾನೇ 16 ತುಂಬಿ 14 ಬಿದ್ದೈತೆ. 3 ವರ್ಷದಿಂದ ಹೀಗೇನೆ ಹೇಳ್ತಾ ಇದ್ದೀಯ. ನಂಗ ಹಂಗೆ ಕಾಣ್ತಾ ಅವಳೆ. ಯಾಕ ಸಾವುಕಾರ ಹಿಂಗಿದ್ದೀರಿ? ನನ್ ಮಠ ಇರೋದೆ ಹಿಂಗೆ ಸುಸೇನಾಥ ಸಾವುಕಾರ. ಅವಳ ಅವಳಲ್ಲ ಆ ಗಿರಿಜಾ ಅವ್ರ ಅವ್ವ. ಏನ್ ಮಾಡಿದ್ಲು ನಿಮ್ಗೆ? ನಂಗೇನಾರ ಮಾಡಕ್ ಬಂದ್ರೆ ನಾ ಬಿಟ್ಬಿಟ್ಟೇನಾ? ಅಲ್ಲೋ ರಸ್ತೆಯಾಗ ನಾ ಬರ್ತಿದ್ದೆ, ಆ ಗಿರಿಜಾ ಎದುರಿಗೆ ಬರ್ತಿದ್ಲು,
ಏನೋ ಒತ್ತಿ ಚಂದ ಕವಳಲ್ಲ ಅಂತ ಹಂಗೆ ಒತ್ತಿ ನೋಡಿದಪ್ಪ, ಏನ್ ಅವ್ರ ಅಪ್ಪನ ಮನೆಗೆ ಬಂದೋದ್ದು, ಅದಕ್ಕೆ ತಾಯಿ ಬಂದಂಗ ನಂಗೆ ಅಂದ್ಬಿಡೋದಾ? ಅನ್ಬಾರ್ದು ಅನ್ಬಾರ್ದು, ಸಾವುಕಾರಕ್ಕೆ ಹಂಗಿರ್ಲಿ. ಸಾವುಕಾರ ಮೀಸೆಗಾದ್ರೂ ಒತ್ತಿದ್ದವ್ರು ಕೊಡ್ಬೇಡ, ಅವ್ನ ಗಂಡು ಹಿಂಗೆ ಮೀಸೆ ಬಿಟ್ಟಿದ್ದ. ಅದೇಳು ಮತ್ತೆ, ಆ ಮೀಸೆ ಸುಖ ತಪ್ಪಾಯ್ತು, ಅದಕ್ಕೆ ನನ್ ಮೀಸೆ ಕಂಡ್ರೆ ಅವಳಿಗೆ ಕೋಪ. ನನ್ ತವ ಏನಾರ ಅವಳ ಸಾಲ ತಕೋಬೇಕಾಗಿತ್ತು. ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ನ, ಅವಳ ಮನೇನಲ್ಲ ಅವಳ ಮಗಳನ್ನ ಜಪ್ತಿ ಮಾಡ್ಬಿಡ್ತಿದ್ದೆ ಜಪ್ತಿ. ನಿಮ್ಮ ಉಪಕಾರ ಯಾವತ್ತೂ ಮರೆಯೋ ಹಾಗಿಲ್ಲ ಶಾನುಭವಿ. ಪಕ್ಕದ ಹಳ್ಳಿಲಿ ಇದ್ರು ನಮ್ಮ ಹಳ್ಳಿ ಮೇಲೆ ಎಷ್ಟೊಂದು ಪ್ರೀತಿ. ಹಳ್ಳಿಯವ್ರು ಒಳ್ಳೇದಾಗ್ಬೇಕು, ಹಳ್ಳಿಗಳು ಉದ್ಧಾರವಾದ್ರೇನೆ ನಮ್ಮ ದೇಶ. ನಾನು ಯಾವಾಗ ನೋಡ್ಲಿ ಈ ಸೋಮಾರಿ ಕಟ್ಟೆ ತುಂಬಾ ಇರುತ್ತಲ್ಲ, ಆ ದೆವ್ವ ದಿನ ಕೊಡಿಸ್ತೇನೆ. ಸಾಗುವಳಿ ಮಾಡಿರೋ ಅಂದ್ರೆ ಕೇಳ್ಬೇಕಲ್ಲ. ಅವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ, ನಮ್ಮ ಮಾದನ್ ನೋಡಿ ಕಲ್ತ್ಕೊಳ್ರು ಅಂತೀನಿ. ಹೇಳಿದ್ರು ತಾನೆ ಒಂದು ಹಾಗೆ ಮಾಡ ಎಲ್ಲಿ ಕಾಯ್ಬೇಕೋ? ನನಗಿಲ್ಲೇ ಭಯ ಅಂತ ಆಯ್ತೆ, ಇಲ್ಲೇನೋ ದಯ್ಯ ಆಯ್ತಂತೆ, ಪೆಪೆಪೆ ಚಾಚಿ ಆಯ್ತಂತೆ. ರಾಮ ಚಂದ್ರ ನೈಸಿ, ಲೋಲ ಸುಂದರ ನೈಸಿ, ಮನ್ನಾರಾಯಣ ರಾಮ ರಾಮ ರಾಮ. ಎಲ್ಲರ ಕೆಲ್ಸಾನು ತಂದೆ ಅಂತ ಮಾಡ್ತಾ ಇದ್ದ, ಆ ಜೀವನ ಅನಾಮತ ಅನ್ಬಿಟ್ಟಾಯ್ತಲ್ಲ ಆ ಭೂತ. ಎಲ್ಲೋ ಕಂತ್ರಿ ಇದ್ದೇವೆ ಯಾಕಂದ್ರೆ ಇದು ಹೌದು ಅಂದ್ರೆ
ಹೊಸ್ನ ಇದ್ದೇ ಹಾಕಿದ್ರೆ ಬಿಟ್ಬಿಡ್ತ ಅವನ್ನ ಇಲ್ಲ ಅಂದ್ರಲ್ಲ ಇಲ್ಲ ನನ್ನಂತಾನೆ ಎದುರ್ಕೋತೀನಿ ದೇಯ್ಯ ಅಂದ್ರೆ ಒಂಥರ ಮೆಟ್ರೆ ಮೆಟ್ರೆ ನಂಗೂ ಒಂದ್ ಪಾಸ್ ಕೊಡಿ ಮೆಟ್ರೆ ನಾವೆಲ್ಲ ದುಡ್ಡು ಬರ್ತೀವಿ ನೀನೇ ಕೊಡ್ತೇ ನಮ್ ಕೆಲ್ಸ ಎಲ್ಲ ಮಾಡ್ತಿದ್ದಿ ಹೋಗ್ಲಿ ಒಂದ್ ಕೋಡಂಗಿ ವೇಸ್ ಹಾಕ್ಬಿಡೋಲ್ಲ ಮೆಟ್ರೆ ಮೆಟ್ರೆ ನಿಮ್ಗೆ ಸಣ್ಣ ಮಾಡ್ತೀವ್ನಿ ಏನಾರ ಒಂದ್ ಪಾಲ್ ಕೊಡಿ ಮೆಟ್ರೆ ಫಾಲ್ಟ್ ಮಾಡ್ತಾನಂತೆ ಫಾಲ್ಟ್ 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 ಮಾಡೋ ಮುಚ್ಚಿಡಿ ನೋಡು ಹಾಕಲ್ಲ ಆಗ ಅವ್ರಿವ್ರ ಮನೆಗೆ ಹೋಗ್ಬಿಟ್ಟು ಬಿಟ್ಟಿ ದುಡ್ದು ಅಷ್ಟೇ ಬರ್ಕಡ ಫಾಲ್ಟ್ ಮಾಡ್ತಾನಂತೆ ಫಾಲ್ಟ್ ಫಾಲ್ಟ್ ನಾನ್ ಕಡ ಫಾಲ್ಟ್ ಮಾಡಕ್ಕೆ ನಾನು ನಿನ್ ಕೈಲಿ ಫಾಲ್ಟ್ ಮಾಡಕ್ ಹಾಕಿಲ್ಲ ಹೋಗಲ್ಲ ಆಗ ಆಗ ನಾನ್ ಬರ್ದಲೆ ಪರಾಕ್ಷಿ ಸಂಗ್ರಹ ಶುರು ಮಾಡಿದ್ರಿ ಹೋಗ್ಲೇ ಆ ದುಸ್ಸಾಸನ ದೂಪಾರ್ತಿ ಸೀರೆ ಹೇಳಿತ ನೋಡ್ರಿ ಆದ್ರ ಬಾರ್ತಿ ನಾ ಆಡ್ ನಾವ್ ಆಡ್ತಾ ಇರೋದು ರಾಮಾಯಣ ಕಣಪ್ಪ ಅದ್ರಾಗೆ ರೀ ನಾನು ಹೇಳೋದು ರಾಮಾಯಣದಾಗೆ ಸುಶಾಸ್ತ ಎಲ್ಪತ್ತಾನೆ ಹೋಗ್ರಿ ನಿಮ್ ಕೆಲ್ಸ ನೋಡ್ರಿ ಮೇಟ್ರೆ ನಾ ಹೇಳ್ತೀವ್ನಿ ರಾಮಾಯಣದಾಗ ದುಶಾಸನ್ ಬರ್ಸ್ಬಿಡಿ ಆ ಪಟ್ಟಿ ಹೇಳಿದ ಅದ್ ಹೆಂಗ್ ಬರಕ್ಕಿಲ್ಲ ನಾನು ನೋಡ್ಕೊಂಡ್ಬಿಡ್ತೀನಿ ಅದ್ರ ಬರೋದು ರಾವಣ ಕಣಪ್ಪ ಆ ಸೀತೆ ನೋಡ್ಕೊಂಡು ಹೋಯ್ತಾನಲ್ಲ ರಾವಣಿಗೆ ನಿಶೆ ಇರ್ತೈತಾಪ್ಪನಗಾರು ಸರಿ ಸಮರು ಈತರ ಜನಗಾರು ಸರಿ ಸಮರು ಯಾವ್ದೋ ಮೋಹಿನಿ ಶೇಖರ ನಂಗ ಐತಲ್ಲ ನಗ್ತಾ ಆಯ್ತಲ್ಲ ಯಾರದು ಯಾರು ಇತ್ತಿಗೆ ಬನ್ನಿ ಕಲ್ಸಕ್ಕಿಲ್ಲ ಇತ್ತಿಗೆ ಬರ್ತಿರೋ ಹಂಗೆ ಓ ನೀನಾ ಚಿಚೆ ಬರು ಸರಿಯಾಕ ಸರಿಯಾಕ ಏನ್ ಕದಿಯಾಕ್ ಬಂದಿದ್ದವು ಕದಿಯಾಕ್ ಬಂದಿಲ್ಲ ಮಾದಣ್ಣ ನಮ್ಮ ಐದನ್ಗೆ ಮೈಗ್ ಹುಷಾರಿಲ್ಲ ಔಷಧಿಗೆ ಈಶ್ವರಿ ಬೇರು ಕಿತ್ಕೊಂಡು ಹೋಗುವ ಅಂತ ಬಂದೆ ಅದ್ ಯಾವ ಬೇರು ಕಿತ್ಕೊಂಡು ಬಂದಿದ್ಯಾ ಯಾರು ಗೊತ್ತು ನಮ್ ಸಾವುಕಾರ ವಿಷಯ ಗೊತ್ತಾಯ್ತಲ್ಲ ನಿಂಗೆ ಒಂದ್ ಗರಿ ಕಾಂಜಿದ್ರು ಕಾಲು ಕಾಯೋ ನನ್ ಕೇಳ್ತಾರ ಏನಾಯ್ತು ಅಂತ ಇವಾಗ ಅವ್ರು ಇದ್ದಿದ್ರೆ ನೀನ್ ಕುಮಕೆ ಬಿಡ್ತಿರ್ಲಿಲ್ಲವು ಏನ್ ಮಾದಾದ್ರು ಸಾವುಕಾರ ನೋಡಿ ಹೇಳಿದ್ದನ್ನೆಲ್ಲ ನಾನು ಅಲ್ಲಿಂದಾನೆ ಕೇಳ್ಕೊಂಡೆಪ್ಪ ಏ ಬತ್ತಿ ಹಿಂಗ ನೀನ್ ಮಾಡೋದು ನೋಡು ಇನ್ನೊಂದ್ ಕಿತ್ತ ಹಿಂಗೆಲ್ಲ ಮಾಡ್ತಾ ನಮ್ ಮಾದನ್ ಕನ್ಯಾಗ್ ಬಿದ್ದೆ ನೋಡು ಆಮೇಲೆ ಅಷ್ಟೇ ಕಾಣಿ ಮಾದ ಅಂದ್ರೆ ನೋಡು ಆಮೇಲೆ ಮನೆ ತಾವ್ ಬಾ ಇನ್ನಾಮ್ ಕೊಡ್ತೀನಿ ಸೋರಿಸ್ತೀರಾ ಒತ್ತಕ್ಕಿಲ್ವಾ ಓಸ್ತೀರಿ ಓಸ್ತೀರಿ ಏಕೊಂದು ಭಾರ ಅಂತ ಇದೆ ಅಬ್ಬೊಬ್ಬೊಬ್ಬೊಬ್ಬೊ ಇಂಥ ಊರು ಬಿಸಿಲಾಗೆ ಇಂಥ ಜಾಗದಾಗೆ ನೀನು ಒಬ್ಳೆ ತಾವು ಅಯ್ಯ ಯಾರು ಅಂದಿದ್ದು ನಿಮ್ಮನ್ನೇ ಅಂದಿದ್ದು ಯಾಕೆ ಅನ್ಬಾರ್ದ ಅದು ಅದು ಓ ಹೇಳ್ತಿದ್ದು ನನ್ನ ಯಾರು ನಂದಿರ್ಲಿಲ್ಲ ನಾನು ಇವತ್ತು ನನ್ನ ಮ್ಯಾಗ್ರಿ ನಿಗೆ ಎಷ್ಟೊಂದು ನೀನ್ ಹಿಂಗೆ ನೋಡ್ತಾ ಇದ್ರು ನನ್ಗೆ ಯಾಕೂ ಅರ್ಥ ಆಗತ್ತಿಲ್ಲ ಬರ್ತಾಯ್ತು ಬರುತ್ತೀರ ನೀ ಬಿಡು ನಾನು ಅದ್ನ ಬರುತ್ತೀನಿ
ಏನಾಯ್ತು? ಒಂಥರ ಆಯ್ತು. ನಿಮ್ಗೆ? ನಂಗೂ ಅದೇ ಆಯ್ತು. ನಿಂತಾಡ್ದಂಗಾತ? ಅದೇ ಆಯ್ತು ಅಂತೀನಿ. ನಂಗೂ ಅದೇ ಆಯ್ತು. ಹ್ಞೂ, ಮತ್ತೆ ಮತ್ತೆ ಏನು ಅನ್ಕೋಬೇಡ, ಮುಟ್ಬಿಟ್ಟೆ. ಪರವಾಗಿಲ್ಲ, ಒರಿಸ್ತೀರಾ? ಒರಿಸ್ತೀನಿ. ಜಾತಕ ಬಹಳ ಚೆನ್ನಾಗಿದೆ, ಒಳ್ಳೆ ಗಂಡು ಸಿಕ್ಕುತ್ತೆ. ಅಷ್ಟೇ ಅಲ್ಲ, ಊರ್ನವರೆಲ್ಲ ನಿನ್ನ ಮಗಳನ್ನ ಹೊಗಳವ್ರೆ. ಮಗನ ಏನ್ ಮಾಡಾರು ಅಂತ ಹೆಣ್ ಸಿಕ್ಬೇಕಾದ್ರೆ ಅದೃಷ್ಟ ಮಾಡಿರ್ಬೇಕು ಅಂತ್ಲೋರಿ. ಆದ್ರೆ ನಮ್ಮಂತನ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅತ್ತಲೇ ನೀವ್ ಹೇಳೋದು ನೋಡ್ತಾ ಇರಿ, ಮಾತಾಡೋರ್ ಬಾಯಿ ಮುಚ್ಚಿಸ್ತೀನಿ ಅಂತ ಅವ್ರ ತಲೆ ಮೇಲೆ ಹೊಡಿಯಂತ ಗಂಡ್ ಹುಡ್ಕಿ
ನೋಡ್ರಿ ಅವಕ್ಕ, ಅಲ್ಲೂ ಇಲ್ಲೂ ಯಾಕೆ ಹುಡುಕ್ಬೇಕು? ನಮ್ಮ ಚಿಕ್ಕ ವಯಸ್ಸು ನಿನ್ನ ನೋಡ್ತಾ ಇದ್ದಿ. ಇದ್ದಂಗೆ ಅವನಿಗಿಂತ ಒಳ್ಳೆ ಗಂಡು. ನಂಗೂ ಇದೇ ಯೋಚನೆ ಆಗ್ಬಿಟ್ಟೈತೆ. ಈ ವರ್ಷ ಒಂದ್ ಹೆಣ್ಣು ನೋಡ್ಲೇಬೇಕು. ಯಾಕೆ ಸಾವುಕಾರ? ಇನ್ಯಾಕೆ ಮದ್ವೆ ಮಾಡ್ಕೊಳಕ್ಕೆ? ಇಂದಿಂದೆಲ್ಲ ನೆನ್ಸ್ಕೊಂಡ್ರೆ ಹೆಂಗೆಂಗೂ ಆಯ್ತದೆ. ಯಾಕೆ? ನನ್ನ ಹೆಂಡ್ರಿ ಹೆಂಗಿದ್ಲು? ಏನು ನಮ್ಮ ಅವ್ವನ ಕಂಡಂಗಿತ್ತು. ನಿಂಗ ಅನ್ಕಂಡ್ರೆ ನಂಗು ಹಂಗೆ. ಏನು ಯಾವಲ್ಲ ರಾತ್ರಿ ನೋಡು ಮಕ್ಕೆ ಅಲ್ರು ಅಪ್ಪ ಸತ್ತ ಗಂಡಸರು ಗುಂಪು ಗುಂಪೇ ಬಂತು. ಮಗನೇ ಯೋಚನೆ ಮಾಡಬೇಡ, ಮತ್ತಂಗಿರ್ತೀವಿ. ಅಪ್ಪ ಸತ್ತ ಮಂದು ಮಂದಿ ಹೆಂಗಸರೇ ಬಂದ್ರು. ಮಗನೇ ಯೋಚನೆ ಮಾಡಬೇಡ, ನಿಮ್ಮವನ ಹೆಂಗಿರ್ತೀವಿ ಎಂದು. ಎಂಟು ಸತ್ತು ಒಬ್ಳು ಒಬ್ಳಾನ ಬಂದ್ಲ ನೀನ್ ಎಂಟಿ ಆಗಿರ್ತೀನಿ ಅಂತ. ನೀ ಎತ್ತಿಲ್ಲ ಜನ, ನೀ ಎತ್ತಿಲ್ಲ ಜನ. ನೀವು ಸಾವುಕಾರ ತುಂಬಾ ಗೆದ್ದ ಜನ. ಸಾಬರ್ಸಲ ಅಂದ್ರು ಏನಾರಾಗ್ಲಿ ಈ ವರ್ಷ ಮದ್ವೆ ಮಾಡ್ಕೊಳ್ತೆ ಹೋದ್ರೆ ಈ ಮೀಸೆ. ಚಾಕ್ರಿ ನೋಡು, ಇನ್ನೆಷ್ಟು ದಿನನ ಇನ್ನೊಬ್ರು ಮನೆ ಚಾಕ್ರಿ. ಅಲ್ಲ ಗಂಡಸಾದನು ತನ್ನ ಸ್ವಂತ ಹೊಲ ಉಳ್ಬೇಕಪ್ಪ. ಏನಂದ ನಿನ್ನ ಹೊಲ ಮನೇನ? ಹೌದು ಸಾವುಕಾರ, ಒಂದು ದೊಡ್ಡ ಬಂತ್ ಮಾಡಿ ಬಿಟ್ಕೊಟ್ಬಿಡಿ. ಈಟ್ ವರ್ಷ ನಿಮ್ ತಾವ್ ದುಡ್ಡಿವ್ನಿ. ಇನ್ನೂ ಬಡ್ಡಿನೂ ತೀರ್ಲಿಲ್ವಲ್ಲೋ, ನಿಮ್ಮಪ್ಪ ನನ್ನ ಉಳಿದಲ್ಲಿ ಇಡ್ತೀಯನೋ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಅದನ್ನ ಬಿಟ್ಕೊಟ್ರೆ ಅದರಲ್ಲೇ ಬೇಸಾಯ ಮಾಡಿ ನಿಮ್ ಸಾಲ ನಾನು ತೀರ್ತಾರೆ. ನಿನ್ನ ವಕಾಲತ್ ಯಾಕಯ್ಯ? ಅದು ಯಾವತ್ತೋ ನಂದಾಗೋಯ್ತಯ್ಯ. ಇವರಪ್ಪನ ಪತ್ರದ ಪ್ರಕಾರ, ಕಾನೂನು ಪ್ರಕಾರ ನೀವು ಸ್ವಲ್ಪ ದಯ ತೋರಿಸಿದ್ರೆ. ಯೋ, ನನ್ನ ಹತ್ರ ಇದ್ದ ದಯಾನೆಲ್ಲ ಕಿತ್ತು ಬೇರೆಯವರಿಗೆ ಕೊಟ್ಬಿಟ್ಟಿದ್ದೀನಿ. ಶಿವಯ್ಯ, ನಾನು ಹೇಳೋದಿದ್ದೆ ಅದು ನಂದು ನಂದು ನಂದು. ನಾನು ಬೇರೆ ಕೆಲಸ ಮಾಡ್ತಿದ್ದೀನಿ, ಬರ್ತೀನಿ. ಒಳ್ಳೆ ಕೆಲಸ ಕೊಟ್ಟಿರೋವಾಗ ಇವನು ಮಾತಾಡಿಸ್ನ ಬೇರೆ. ಹೆಂಗಪ್ಪ ಸಾವುಕಾರ್ರೆ? ಸಾವುಕಾರ್ರೆ, ಸಾವುಕಾರ್ರೆ. ನಮ್ಮ ಮನೆ ಅಪ್ಪ ಏಟೊಂದು ಕಷ್ಟಪಟ್ಟು ಸಂಪಾದಿಸಿದೆ ಈ ಮನೇನ. ಇದು ನಿನ್ನೂ ಆ ಸಾವುಕಾರ ಕೈಯಿಂದ ಬಿಡಿಸ್ಕೊಳಕ್ ಆಯ್ತು. ಹೆಂಗ್ ಕಾಣಿಸ್ತೀನಿ? ಆ ವಯಸ್ ಕಮ್ಮಿ ಆದವನಂಗ್ ಕಾಣಿಸ್ತೀರ? ಆಯಸ್ ಕಮ್ಮಿ ವಯಸ್ ಕಮ್ಮಿ ಆದಂಗ್ ಕಾಣಿಸ್ತೀರಿ ಅಂತ ಹೇಳ್ದ. ಆ ಗಿರ್ಜನ ನೆನಪೊತ್ತಿದ್ರೆ ನೆನಪೊತ್ತಿದ್ರೆ ಆಯಸ್ಸು ವಯಸ್ ಕಮ್ಮಿ ಆದವನಂಗ್ ಕಾಣಿಸ್ತೀನಲ್ಲ. ನೋಡು, ಅವ್ರ ಮನೆತ ನಾನು ಓದ್ತಿ ಹಂಗೆಂಗೆ ಅಂತ. ಅದಕ್ಕೆ ಯಾವ ಗಂಡು ಅವ್ರು ಗೊತ್ತಾ ಇಲ್ಲ. ಇದೇ ನವ ಅಂತ ನಾನು ಒಂದ್ ಕೈ ನೋಡವ ಅಂತ ಹೇಳಿ ಕಳಿಸ್ತೀನಿ. ಕೇಳ್ಕೊಳ್ಬಿಟ್ಟವಳೆ ಒಂದಿದ್ರೆ ಹೆಣ್ಣು ಹೆಗಲ ಮೇಲೆ ಕಡ್ಲಾ ರಾವ್ ಕಾಲ ಹುಡುಗೋ ಅದೇಳು. ಮತ್ತೆ
ನನ್ ಮನಸ್ಸೆಲ್ಲ ಅದ್ರ ಮೇಲೆ ಕುಂತ ಇದ್ದೆ. ಅದಕ್ಕೆ ಮತ್ತೆ ಕೇಳಿದ್ದೆ, ಇದು ನಮ್ಮ ತಾತನ ಮನಸ್ಸು. ನಾವಾರ ನೀನ್ ಮೇಲೆ ಭಯ ಉಂಟೈತಲ್ಲ, ನಿಮ್ಮ ಮಜ್ಜಿಗೆ ಸಿಗ್ಬೇಕಾರ ಈಸ್ಟು ಬೆಳಗಿದ್ರೇನು ಆ ಸ್ವಾಮಿ ತಡು ಕೇಳಗಮನೆ ಕೊಡೋ ಇನ್ನು. ಎಲ್ಲ ನಿಂದೆ. ಏನೋ ನಿನ್ ದೊಡ್ಡ ಮನಸ್ಸು ಮಾಡಿದ್ರೆ ನಾನು ಮತ್ತೆ ಸಂಸಾರಿ ಆಗ್ತೀನಿ. ಸಂಸಾರಿ ಆಗ್ತೀಯಾ? ಇನ್ ಮ್ಯಾಗ ನಾನು ಮೊದಲು ಮಾತಾಡಲ್ಲ, ಇವತ್ ರೋಪ್ ಹಾಕದೆ ನಾಳೆ ಮೀಸೆ ತಿರುಗ್ತೀನಿ ಬುಟ್ಟೇನ. ಲಂಕಾತಿ ಪಾಲನೆ ದೇವ ರಾವಣ ಲೋಕೈಕ ದೇವ, ಲಂಕಾತಿ ಪಾಲನೆ ದೇವ ರಾವಣ ಸುಮ್ಮನೆ ಬಿಡ. ಎಲ್ಲ ಮಾಡೋದು ನೋಡ್ದ, ಅವರವರ ಪಾಲ್ಟ್ ಅನ್ಸ್ಕೊಂಡ್ಬಿಟ್ಟವ್ರೆ. ಒಬ್ಬ ರಾಜ, ಒಬ್ಬ ಮಂತ್ರಿ, ಒಬ್ಬ ಅದು, ಒಬ್ಬ ಇದು. ಏನ್ ಮಾದ, ನಿಂಗೆ ಯಾವ ಪಾಲ್ಟು ಕೊಡ್ಲಿಲ್ವಾ? ಹನುಮಂತ, ನನ್ ಪಾಲ್ಟ್ ಇಲ್ಲ, ನಿಮ್ ಬಾಳ ಇಲ್ಲ. ಎಲ್ಲಯ್ಯ ಹೋದ, ಎಲ್ಲಯ್ಯ ಜನಗಳನ್ನ ಗಲಾದೆ ಮಾಡ್ತಾ ಇದ್ದಾರಲ್ಲ, ಎಲ್ಲಯ್ಯ ಹೋದ, ಎಲ್ಲಯ್ಯ ನಾಳೆ ಮಾಡ್ಕೋ. ನಾಳೆ ಬರ ಕೇಳೋ. ಏನ್ರಿ ಮಾಡೋದು, ಕಾಂಗ್ರೆಸ್ ಪಕ್ಷ ಬರ್ತೈತೆ ಬರ್ತದೆ. ನಾ ಮಾಡಕ್ಕಿಲ್ಲ, ನಮ್ಮ ಮಾನ ಉಳ್ತಪ್ಪ. ಹೌದು ಹೌದು, ಇವ್ನ ಇಟ್ಕೊಂಡಿರೋ ನಿಮ್ಗೆ ಕೊಡ್ತೀರಾ? ಅದು ಅವ್ರು ಬಂದದ್ದು ಮಗನ ಅಕ್ಕಿನ ದೊಡ್ಡ ಮೀಸೆ ಕೊಡ್ತೀನಿ ನಿಂಗೆ. ಲಂಕಾದಿ ಪಾಲನೆ ದೇವ
Thank you.
ನಾನೇನಲ್ಲ ಅವನೇ ಕಾಲ್ ಕೆರ್ಕೊಂಡ್ಬಂದ್ಬಿಟ್ಟ. ಮಾದ ಏನಂದು ಇಷ್ಟೊಂದು ಏಟ್ ಬಿದ್ಬಿಟ್ಟಿದೆ? ನಂಗೆ ಅಲ್ಲ ಅವನಿಗೂ. ಚಂಪಿ ಚಂಪಿ, ಖುಷಿಯ ಖುಷಿಯ ಗೊತ್ತಾಯ್ತಾ? ಏನ್ಲೇ ಅದು, ಮತ್ತೆ ಗಿರ್ಜ ಮುದ್ರಿ ಅಂತೆ. ಒಳ್ಳೇದಾದ್ ಬಿಡು, ಗಂಡ್ಯಾರಂತೆ. ನಿನ್ಯಾರು? ಮಾದನೇ. ಆ ದರ್ಗೇಶಿ ನನ್ನ ಮಗನಿಗೆ ಅಂತ ಏನ್? ನಂಗೆ ಊಟಕ್ಕಿಲ್ಲ, ನಿಂಗೂ ಸಿಕ್ಕಿಲ್ಲ. ಓ ಮಾದ ಚಿಕ್ಕನಿಂದ ಇಲ್ಲಿ ಓಡಾಡ್ಕೊಂಡಿದ್ದ. ಈಗ ಅವನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಈ ಮನೆಯಲ್ಲ ಬೇಕೋ ಅನ್ನಿಸ್ತಿದೆ. ಏನ್ ಮಾಡೋಕ್ಕಾಗುತ್ತೆ ಹೇಳು? ಗಂಡ ಹೆಂಡತಿ ಇಬ್ಬರನ್ನು ಕರ್ಕೊಂಡ್ಬಂದು ಮನೆಯಲ್ಲೇ ಇಟ್ಕೊಳ್ಳೋಣ ಅಂದ್ರೆ ದೇವರು ಅಷ್ಟು ನಮಗೆ ಕೊಟ್ಟಿದ್ದಿಲ್ಲ. ಸಾವುಕಾರತ್ತೆ ಸಿಕ್ಬಿಟ್ಟವಳೆ. ನಮ್ಮಂತ ಬಡವ ಎಲ್ಲಿ ಕಾಣಿಸ್ತೀವಿ ಕಣ್ಗೆ? ಮೊದ್ಲು ನಮ್ ಕೆಲಸ ಎಲ್ಲ ಮಾಡ್ಕೊಡ್ತಿದ್ದ, ಈಗ ಅತ್ತೆ ಮನೆ ಕೆಲಸ ಮಾಡಕ್ಕೆ ಪುರ್ಸೋತಿಲ್ಲ. ಉಪ್ಪಿನಕಾಯಿ ಏನು ವೈನಾಗೈತೆ ಅಂತ್ಯಾ? ಮತ್ತೆ
ಏನು ಆ ದೇವದ ದಿನ ಕಾಗುಳಿ ಮಾಡ್ತೀಯಾ? ಯಾರು ಅದನ್ನ ಬೇಡ ಅಂತಾರೆ? ಯಾರಿಗೂ ಬೇಡವಾ ಅಂತ ನನಗಿರ್ಲಿ, ಕೊಡಿಸ್ಬಿಡಿ ಸಾನ್ ಬೋಗ್ರ, ಮರವಾದೆ ಉಳಿಸ್ಕೋಬೇಕು ನಾನು. ಸಾಹೇಬ್ರು ತುಂಬಾ ಒಳ್ಳೆಯವರು, ನಿನ್ನಂತಹ ದುಡಿಯ ರೈತರಿಗೆ ತುಂಬಾ ಸಹಾಯ ಮಾಡ್ತಾರೆ. ಅದಕ್ಕೆ ಬೇಗ ಆಗೋಯ್ತು ನಿನ್ ಕೆಲಸ, ತಗೋ ಪತ್ರ. ಎಲ್ಲ ನಿಮ್ ದಯ. ಇನ್ನ ದೇವದ ದಿನ ಹೇಗ್ ಸಾಗುವಳಿ ಮಾಡ್ಬೇಕು ಗೊತ್ತಾ? ಓ ಬಾರ್ಲಾ ಮಾದ, ಬಾ 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 ಬಾ. ಯಾಕ್ಲಾ ಬಾಗ್ಲಾಗೆ ನಿಂತಿದ್ದಿ? ಬಾರಪ್ಪ ಬಾರೋ. ನಿನ್ನ ಎಲ್ಲೆಲ್ಲ ಹುಡುಕ್ಸೋದು? ಓ ಆ ಶಿವಯ್ಯನವ್ರಿಗೂ ಹೇಳ್ ಕಳ್ಸಿದ್ದೆ. ಯಾಕ ಅವ್ರ ಮನೆಯಾಗಿಲ್ವಾ? ಅವರೇ ಕಳ್ಸಿದ್ದು, ಅದೇನೋ ಕೇಳ್ಕೊಂಬ ಅಂತ ಅದಕ್ಕೆ ಬಂದೆ. ಪಾನ ಯಾಕ್ಲ ನನ್ ಕಂಡ್ರೆ ನೀನ್ ಹಿಂಗ್ ಗುರ್ ಗುರು 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 ಅಂತಿದ್ದಿ? ಬ್ಯಾಡ್ವೋ ಲೋ, ನಿನ್ ಮ್ಯಾಗ ನನ್ ಕೋಪ ಇಲ್ಲಪ್ಪ. ಎಷ್ಟಾದ್ರೂ ನಾ ಬೆಳೆಸಿದ ಹುಡುಗ ಅಲ್ವ ನೀನು? ನಿಂಗೊಳ್ಳೇದಾಗ್ಲಿ ಅಂತ ತ್ಯಾವ್ರತವ ನಾ ಬೇಡ್ಕೊಂಡಿದ್ದೇ ಬೇಡ್ಕೊಂಡಿತ್ತು. ನೋಡಿತ್ತು, ನಿಂಗೆ ಜಮೀನ್ ಸಿಕ್ಕು ಅಂತ ಕೇಳಿಸ್ತಕ ಒಂದು ಚೊಂಬಾಲು ಒಂದು ಚೊಂಬಾಲು ಕುಡಿತಿದ್ರು ಕುಡ್ದ ಸಂತೋಷ ಆಯ್ತು ಕಣೋ. ಹೌದು, ಯಾಕೋ ಇನ್ನು ಹಿಂಗೆ ಇದ್ದಿ? ಲೇ ಉಗಿದ್ ಬಿಡೋ, ಉಗಿದ್ ಬಿಡೋ. ಕೋಪವ ಅಪ್ಪ, ನಾನೀಗ ಮರ್ನಂಗಿಲ್ಲ ಕಣು. ಬದ್ಲಾಗ್ ಹೋಗ್ಬಿಟ್ಟಿದ್ರು, ತುಂಬಾ ಬದ್ಲಾಗ್ಬಿಟ್ಟಿದ್ದೀನಿ ಕಣು. ಮಾದಾ ನೋಡು ನೋಡು, ನಾನು ಮಕ್ಳು ನಿಜ, ಇವತ್ತಿಂದ ನಿನ್ನೆ ನನ್ನ ಸ್ವಂತ ಮಗ ಅಂತ ತಿಳಿದಿದ್ದೀನಿ ಕಣು. ಪ್ರಮಾಣವಾಗಿ ಸ್ವಪ್ಪ ನಾನು ಸಾಕಾರ ನೀವು ನಿಜವಾಗ್ಲೂ ದೇವರಾಳೆಗೂ ಹೇಳ್ತಾ ಇದ್ದೀನಿ ಕೊಡು ಈ ಮಾತ ಮಾದನ. ನಿಮ್ಮನ್ನ ಅಂತ ತಿಳ್ಕೊಂಬಿಟ್ಟೆ,
ಕರ್ಬಿಟ್ಟೆ ಲೋ ನಂಗ್ ಗೊತ್ತಿಲ್ವೇನೋ ಆಯ್ತಾ ನೀನು ಕೂಡ ನಾಲ್ಕು ಒಳ್ಳೆ ಮಾತಾಡ್ಬಿಟ್ಟು ಮುಳ್ಳಾಗ್ಬಿಡ್ತೀಯಪ್ಪ ನೀನು. ಅದಕ್ಕೆ ನಾನು ನಾಲ್ಕು ಒಳ್ಳೆ ಮಾತಾಡಿ ತಗಪ್ಪ ತಗೋಳೋ. ನೂರೈವತ್ ಪೈಸೆ ಸಾಗುವಳಿ ಮಾಡಕ್ಕೆ ಎತ್ತು ತಗ, ಬಿತ್ತನೆ ಮಾಡಕ್ಕೆ ಕಾಳು ತಗ. ನಮ್ಮೂರ್ಗ ನೀನು ಇದಕ್ಕೆಲ್ಲ ಹೋಗಿ ಅವ್ರು ಇವ್ರ ತಕ್ಕ ನಂಗವನಾದ ಅದಕ್ಕೆ ಕಣೋ ನಾನೇ ಕರ್ದಿ ಕೊಡ್ತಾ ಇದ್ದೀನಿ ತಕಪ್ಪ. ದೊಡ್ಡಪ್ಪ ನನ್ ಮಾತು ಕೇಳಿ ನೋಡ್ದ ನೋಡ್ದ ಆ ಶಿವಯ್ಯ ನಿನ್ ದೊಡ್ಡವನಾಗ್ಬಿಟ್ಟ, ನಾನ್ ಸಣ್ಣವನಾಗ್ಬಿಟ್ಟ. ಪರವಾಗಿಲ್ಲಯ್ಯ ನಾನ್ ಸಣ್ಣವನಾದ್ರೂ ಪರವಾಗಿಲ್ಲಯ್ಯ ನೀನ್ ಚೆನ್ನಾಗಿರ್ಬೇಕು. ನೀ ಸಣ್ಣಾಗ ಆದ್ಮ್ಯಾಗ ಸಣ್ಣಾಗ ಆದ್ಮ್ಯಾಗೆ ನನ್ ನಿಧಾನ ಪರವಾಗಿ ಅದು ನಂಗೆ ಆಗಕ್ ಬರ್ಲಿಕ್ಕಿಲ್ಲ ಸಾವುಕಾರ. ಬರಕ್ಕಿಪ್ಪ ಯಾರ ಒಂದು ಯಾಕೆ ಮಡಿದ್ಬಿಡು ಅಂತ ಒಳ್ಳೆ ಮಾಡುವ ಮಗ. ಎಂಥ ಕೆಲಸ ನೀವು ಮಾಡದೆ ಒಂದು ಮಾಡದೆ ಒಂದು ಮಗುನಂತ ಮಾದನ್ಗೆ ಎಂಥ ಅನ್ಯಾಯ ಮಾಡ್ಬಿಟ್ರಿ ಪಾಪ. ಬಾಬಾ ನೀವು ಮುಂದಾವ ಪಾಪಕ್ಕೋಸ್ಕರನೇ ಕಣೆ ನಾನು ಇಷ್ಟು ಮಾಡ್ತಾ ಇರೋದು ಏನೋ ಪಾಪ ಅಂತೆ ಪಾಪ. ಬನ್ನಿ ಮೇಸ್ವೆ ಬನ್ನಿ 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 ಗಂಡಾಕಿದ್ದೀರಾ ನೋಡಿ. ನನಗೆ ಮಾಮೂಲಾಗಿ ಪತ್ರ ಬರೆಯೋ ಬತ್ತಿದ್ದವನು ಇವತ್ತು ಬರಲಿಲ್ಲ. ಆ ಮಸಿ ಕಾಂತಿ ನಿಮಗೇ ಸೇರಿ ಅಂತ ಹೇಳಿ ಕಳಿಸ್ತೆ. ತಗಳಿ ಬರಿ ಏನ್ ಬರೀಲಿ ಏನಿಲ್ಲ ಅದೇ ನಮ್ಮ ಮಾದಾದನಲ್ಲ ಅವನಿಗೆ ನಮ್ಮ ಹಳ್ಳಿಯ ಯಾರು ಸಹಾಯ ಮಾಡ್ತಾರೆ ಸಾಗುವಳಿ ಮಾಡ್ಕೊಳ್ಳಿ ಅಂತ ಒಂದಿಷ್ಟು ದುಡ್ಡು ಕೊಟ್ಟೆ. ಅವನ್ ಮಡಗಿರೋ ಎಡಗೈ ಎದ್ದೆ ಏನ್ ಕಳೆ ಐತೆ ನೋಡಿ ಅದ್ರ ಅಲ್ಲ ಬರೀ ಬರಿ ಅವನ್ ನನ್ನ ತಾವು 1500 ತಗೊಂಡಂಗ್ ಬರಿ. ಇದೇನ್ ಸಾವುಕಾರ್ರೆ ದಾರಿ ಮಾಡಿ 150 ರೂಪಾಯಿ ಸಾವುಕಾರ ಸಾಲ ಕೊಟ್ರು ಅಂತಂದ ದಾರಿ ನಿಮ್ಗೆ ಸಿಕ್ಕಿಲ್ಲ 150 ತಗೊಂಡೆ ಅಂತ ಹೇಳ್ತಾ. ಅವನ ಹಂಗೆ ಹೇಳ್ಕೊಂಡೋಗ್ಲಿ ನೀವು ಬರೆಯೋದು ಬರೀರಿ 1500 ಅಂತ. ನಾನು ಹೇಳ್ತಾ ಇರೋದು ಒಂದು ಸೊನ್ನೆ ಜಾಸ್ತಿ ಸೇರ್ತಿ ಅಂತ ಅಷ್ಟೇ ತಾನೆ. ಸೊನ್ನೆ ಬೆಲೆ ಎಲ್ಲಿ ಐತೆ ಬೇಕಾದ್ರೆ ಒಂದು ಚಿಕ್ಕದಾಗಿ ಬರೀರಿ. ನೋಡ್ರಿ ನಮ್ಮನ್ನು ನಾವು ಕೊಡ್ತಾ ಇದ್ದೀವಿ 5 ರೂಪಾಯಿ ಮಸ್ತಿ ಕಾಣಿಸಿ ತಗೊಳ್ಳಿ. ಇನ್ನೂ ಒಂದು 5 ಜಾಸ್ತಿ ತಗೊಳ್ಳಿ ಇನ್ನೂ ಒಂದು 5 ಜಾಸ್ತಿ ತಗೊಳ್ಳಿ ಬರೀರಿ. ಅವ್ರೆ ಹೀಗೆ ಎಷ್ಟು ಮಾಡಿ ಕಾಲ್ ಮಾಡಿದ್ದೀರಾ ನೀವು ಹೇಳಿ ಸಾಧ್ಯ ಹಿಡಿದು ಮಾತಾಡಿ. ಇದು ಅನ್ಯಾಯ ನ್ಯಾಯ ಅನ್ಯಾಯ ನಿಮ್ಗೆ ಯಾಕ್ರಿ ಅದು. ನಾನು ಹೇಳ್ದಂಗೆ ಬರ್ದಂಗೆ ಬರೀರಿ ಇಂದ ಒಂದು ಸುತ್ತ ನಿಮ್ಮನ್ನು ತಪ್ಪು ಮಾಡ್ಬಿಡ್ತೀನಿ ನೋಡಿ. ನಿಮ್ ದೊಡ್ಡ ದೊಡ್ಡ ಆಫೀಸ್ಗಳೆಲ್ಲ ನನ್ನ ಜೇಬ್ನಾಗ ನಡ್ಕೊಂಡಿದ್ದೀರಿ ಗೊತ್ತಾ. ಏನಾದ್ರೂ ಮಾಡಿ ನಾನು ನೋಡ್ತೀನಿ ನಿಮ್ಮಂತವ್ರೆಲ್ಲ ಆ ಸೌರಿ ಒಂದಾದ ನೀರ್ ತಗೊಂಡ ಮಾಡಿ ನೋಡ್ದೇನೆ ಕಾಲ್ ಮೈಮೆ ಹೆಂಗೈತೆ ಅಷ್ಟೆ ಕಣೆ ಪರ್ಪಕ್ಟ್ ಯಾರು ಸಹಾಯ ಮಾಡಬಾರ್ದು ನೋಡಿ ಅಲ್ವಾ. ನೀನು ನನಗೆ ಬೇಕಾಗುತ್ತಾ ಬೇಡ ಯಾರು ನನಗೆ ಬರೆಯೋ ಬೇಡ ಹೋಗ್ತೀನಿ ಆ ಬಿಚ್ಚಲ್ಲಿ ಉಪಾಸಿಸ್ತಾ ಬರ್ತು ಬರ್ತೀನಿ. Thank you.
ಅಣ್ಣ. ಏನಪ್ಪ ಮತ್ ಬಂದ್ಬಿಟ್ಟೆ? ಇನ್ನೂ ಏನಾದ್ರು ನಿಂಗೆ ಹಣ ಬೇಕಾಗಿತ್ತ? ಎಲ್ಲ ಸಾವುಕಾರ ತಿರ್ಗಾ ತೋರ್ಸ್ಬಿಟ್ಟೆ, ನೀನು ಬರ್ತೇನ? ಇಳಿಸು, ಕೈ ಇಳಿಸು. ನೋಡೋ, ನನಗಾಗದೆ ಇರೋರು ನಿನಗೇನು ಹೇಳ್ಕೊಟ್ಟು ಬಿಟ್ಟವ್ರೆ, ಅದಕ್ಕೆ ಹಿಂಗೆ ಸಡ್ಕೊಂಡು ಬಂದಿದೀಯಾ? ಇನ್ಯಾರು ನನಗಾಗದೆ ಇರೋರು? ಎಷ್ಟೇ ಇರಬೇಕು, ನಾವಿಬ್ರು ಸೇರ್ಕೊಂಡ್ರೆ ಇವನ್ ಬೇಳೆ ಕಾಳು ಬೇಯಕ್ ಜಾಗ ಇಲ್ಲ ನೋಡು. ಅದಕ್ಕೋಸ್ಕರ ಏನೋ ಚಿತ್ತಾಪತ್ತಿ ಮಾಡ್ಕೊಳ್ಳಿ ಇಡ್ತಾವನೆ. ಎಷ್ಟಪ್ಪ, ನಮ್ಮ ಹುಡುಗನಿಗೆ ಒಳ್ಳೇದಾಗಲಿ ತನ್ನ ಮಾಡಿದ್ರೆ ನೀನ್ ಕೆಡಕ್ ಮಾಡಕ್ ನೋಡ್ತಾ ಇದ್ಯಾ? ಯಾಕೆ ಅವ್ನ ಮುಂದಕ್ ಬರೋದು ನಿನ್ ಹೊಟ್ಟೆ ಊರ್ಯಾ? ಸಾವುಕಾರ, ಯಾರ ಹೊಟ್ಟೆ ಊರಿ? ಅವ್ರದ ನಿಂಗ ಅವ್ರು ಹೇಳ್ದ ಹೋಗಿದ್ದು ನಾ ತಿರ್ಗಾ ಮೋಸ ಹೋಗ್ತೀನಿ. ತಗಿ ಪತ್ರ. ಯಾವ ಪತ್ರ? ಅದು ನಾನು ಎಸ್ಪೆಕ್ಟ್ ಹೋಗ್ತಿದ್ದು ಹೊಟ್ಟೆ ಅಲ್ಲ. ನನಗೆ ಓದು ಬರ ಬರಾಕಿಲ್ಲ ಅಂತ ಹೆಂಗ್ ಮೋಸ ಮಾಡ್ಬಿಟ್ಟ ನೋಡ್ಬರ? ಹಿಂಗೆ ಮೋಸ ಮಾಡಿ ಮಾಡಿ ನಮ್ಮಅಪ್ಪನ ಹೊಲ ಮನೆ ಎಲ್ಲ ಕಿತ್ಕೊಂಡ್ಬಿಟ್ಟ ಮೇಸ್ರೆ. ನೀವ್ ಹೇಳದೆ ಹೋಗಿದ್ರೆ ನಾನು ಹಾಳಾಗೋಗ್ಬಿಡ್ತಿದ್ದೆ, ಹಾಳಾಗೋಗ್ಬಿಡ್ತೀನಿ. ನನ್ನ ಪತ್ರವ, ನನ್ನಂತ ಸತ್ಯಾಧರ್ಮಕ್ಕೆ ಬೆಲೆ ಎಲ್ಲ ಇತ್ತು ಸೂರ್ಯನಾರಾಯಣ? ಆ ದೇವರು ನಿನ್ನೂ ಆ ಮೇಷ್ಟನ್ನು ಚಂದ ಕಿತ್ತು. ಅಯ್ಯ ಪತ್ರ ಮಗಳು. ನಿಮ್ಮ ಉಪಕಾರನ ಪರವಾಗಿಲ್ಲ ಮೇಡಮ್. ಈಗಲಾದ್ರೂ ಗೊತ್ತಾಯ್ತಲ್ಲ, ವಿದ್ಯೆ ಇಲ್ದವರು ಹೇಗೆ ಮೋಸ ಹೋಗ್ತಾರೆ ಅಂತ. ಮುಂದೆ ನಿನ್ನ ಮಕ್ಕಳನ್ನ ಅದು ಚೆನ್ನಾಗಿ ಗೊತ್ತು. ಅವರಾದರೂ ಇಂಥ ಮೋಸ ಬಲಿಯಾಗಿ ಮೊದಲು ಅದನ್ನು ಹರಿದ. ಮಡಿಲಲ್ಲಿ ಬಿದ್ದಾಗ ಬೆಳುವಲದ ಮಡಿಲಲ್ಲಿ ಕವರ ಹನಿ ಬಿದ್ದಾಗ ಬೆಳುವಲದ ಮಡಿಲಲ್ಲಿ ಕವರ ಹನಿ ಬಿದ್ದಾಗ ಬೆವರ ಹನಿ ಮುಟ್ಟಾಯ್ತದು ರಾಗಿಯ ಗಾಳದ ಚೆನೆಯಾಯ್ತದು ಒಂದೊಂದು ಬೆವರ ಹನಿ ಮುಟ್ಟಾಯ್ತದು ಎಲ್ಲರ ಅನ್ನದ ಸುತ್ತಾಯ್ತದು ಬೆಳುವಲದ ಮಡಿ ಬೆವರ ಹನಿ ಬಿದ್ದಾಗ ಗುಡಿ ಮೇಲೆ ಯಾವತ್ತೂ ಇಡಬೇಕು ಭಕ್ತಿ ಭಕ್ತಿ ಬಡತನವ ಓ ಸೋಲಿ ಅದು ಒಂದೇ ಯುಕ್ತಿ ದುಡಿಯೋರೆ
ಶಕ್ತಿ ನಂಬಿಕೆ ಇಟ್ಟಾಗ ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ ಯಾರನ್ನು ಸಾಯ್ತದೋ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ನಾನೇ ಕೊಟ್ಬಿಡ್ತಿದ್ದಲ್ರು ನಿಮ್ ಕೈನಾಗ ದುಡಿಯಕ್ ಹಾಕಿದ್ರ ಹೇಳ್ರು ನಾನ್ ಬಂದು ನಿಮ್ ಹೊಲ್ದ ನಿಂತು ದುಡ್ಡು ಕೊಡ್ತೀನ್ರು ಮಾದನ್ ನೋಡ್ರು ಎಂಥ ತಾಳು ನೆಲದಲ್ಲಿ ಎಂಥ ಫಲ ತೆಗ್ದವನು ಅವನ್ ನೋಡಿ ನಾನ್ ಹೇಳಿ ಸರಿಯಲ್ಲ ನಿಮ್ಗೆಲ್ರಿಗೂ ಸಾಕಷ್ಟು ಫಲ ಗತ್ತೆ ಇದೆ ದುಡಿಯದೇ ತಿನ್ಬೇಕು ಅಂದ್ರೆ ಅದ್ ಹಾಗಾಗುತ್ತಲ್ಲ Thank you.
ಕ್ಷಮಿಸಿಬಿಡು ರಂಗ. ರಂಗ ಆ ಸಾಹುಕಾರ ಅವನಲ್ಲ ನೋಡ್ ಹೆಂಗ್ ನೋಡ್ತಾ ಅವನೇ, ತಿರ್ಗಾ ನಮ್ಮನ್ನ ಎತ್ಕಟ್ಬಿಟ್ಟ. ನಾವು ಕಿತ್ತಾಡಿದ್ರೆ ಅವನಿಗೆ ಲಾಭ ಅಂತೆ. ನೋಡ ಅವನಿಗೆ ಹೆಂಗ್ ಬುದ್ಧಿ ಕಲಿಸ್ಬಿಟ್ಟೆ. ಏ ಸಾಹುಕಾರ ನೋಡ ಅಲ್ಲಿ ಹೇಳ್ರಲ್ಲಿ. ನೀವು ಹೊರಟ್ಬಿಟ್ರ ಅವ್ನ ಸಾವ್ಕೆ ಕ್ಷಮಿಸ್ಬೇಕು. ನೀ ಹತ್ತನ ಮಕ್ಕಳ ಲಕ್ಷಣ ಅಂದ್ರೆ ಅದು ನಡೀರಿ. ನಾವು ಬರ್ತೀವಿ ಬಿಬಿಡು, ನಿಮ್ ಕರ್ಸ್ಬೇಕು ಪ್ರವಾಸಕ್ಕೆ, ನಿಮ್ ಕೆಲ್ಸಕ್ಕು. ನನ್ ಕೈ ಸಂಕ ನಿನ್ ಕೈ ಜಾತೆ ಹೊರಡೋದೇ ಮನಮನೆ ಸ್ವಾಮಿ ಶನಿವಾರ ಅಂತ. ಏನಾಯ್ತು ಅಂತ ಸರಿಯಾಗಿ ಹೇಳ್ಬಾರ್ದಾ? ಆ ಪಾದ ಆಯ್ತದೆ ಅವ್ರ ಅಪ್ಪ ನನ್ ಗೊತ್ತೆ ಆಗ ಹೊಲ ಗದ್ದೆ ಪಂಚಾಯ್ತಿ ಬಿಟ್ಟು ಬಿಡ್ತದೆ. ಒಳ್ಳೇದಾಯ್ತು ಆ ಮಾತು ವಿಷಯ ಆಗಿಲ್ಲ. ಉಳಿದವರನ್ನ ಒಬ್ಬೊಬ್ರು ಒಬ್ಬೊಬ್ರು ಮೇಲೆ ಕೇಳ್ತಾರೆ, ನಾನು ಹೆಂಗೆ ಉತ್ತರ ಆಗೋದು? ಸಂತೋಷ ನೀನ್ ಇಷ್ಟು ಮಟ್ಟಿಗೆ ಆಗಲ್ಲಪ್ಪ, ತುಂಬಾ ಸಂತೋಷ. ಎಲ್ಲ ತಮ್ಮ ದಯ, ತಾವು ಸರ್ಕಾರದಿಂದ ದೇವುದ್ದಿನ ಕೊಡ್ಸಿದಕ್ಕೆ ತಾನೇ ನಾನು ಈ ಮಟ್ಟಕ್ಕೆ ಬಂದದ್ದು. ಸಾಹುಕಾರಿಂದ ಈ ಮನೆ ಜಮೀನು ಎಲ್ಲ ಬುಡ್ಸ್ಕೊಂಡಿತ್ತು. ನಮ್ಮಿಂದ ಅದನ್ನ ನಾವು ಮಾಡ್ತೀವಪ್ಪ, ನಿನ್ನ ಸಾವರು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಮುಂದೆ ಬರ್ತಾರೆ. ಸಂತೋಷ ಮಕ್ಕಳೆಲ್ಲ ಎಲ್ಲಿ? ಇಲ್ಲೇ ಎಲ್ಲ ಅವ್ರೆ. ಇಲ್ಲ ನಿಲ್ಕಂಟ ಬಂದಪ್ಪ ನೋಡಿ, ಇವನೇ ದೊಡ್ಡವನು. ಓದು ಬರ ಬರದೆ ನಾನ್ ಪಟ್ಟು ಮಾಡು ಮಕ್ಕಳಿಗೂ ಬರಬಾರ್ದು ಅಂತ ಸಂದ ಕೋದಿಸ್ತಾ ಇವನು. ಓದಿದ ಮೇಕೆ ಹಳ್ಳಿಗೆ ಬಂದು ಭೂಮಿ ತಾಯಿ ಮಕ್ಕಳಾಗಿ ಬಿಡ್ತಾರೆ. ಓದೋರು ಹಳ್ಳಿನಲ್ಲಿ ಇರ್ತಾರ ಮಾದಣ್ಣ? ಹಂಗನ್ಬೇಡಿ ಹಂಗನ್ಬೇಡಿ, ನನ್ ರಕ್ತದಾಗ ನಂಗೆ ನಂಬಿಕೆ ಅದೇ. ನಾವಿಬ್ರು ಅದೇ ಕನಸು ಕಾಣ್ತಿದ್ದೀವಿ. ನಾವು ಬೆವರು ಸುರಿಸಿದ ಮಣ್ಣಾಗೆ ನಮ್ಮ ಮಕ್ಕಳು ಬೆವರು ಸುರಿಸಿ ಮುಂದಕ್ಕೆ ಬರಬೇಕು ಅಂತ ಅದಕ್ಕೆ ಒಂದಷ್ಟು ಹೊಸ ಜಮೀನು ಕೊಂಡ್ಕೊಂಡಿದ್ದೀವಿ. ನೋಡಮ್ಮ ಇದನ್ ಸಂತೆಯಿಂದ ತಂದಿದೀನಿ, ಇದನ್ ಮಾರಿದ್ರೆ ಒಂದು ಕೇಳ್ರಷ್ಟು ಲಾಭ. ಇವನ್ ಯಾರಿದ್ದ ಅವನು ಬರೇ ವ್ಯಾಪಾರದ ಬುದ್ಧಿ. ಬ್ಯಾಡ ಬ್ಯಾಡ ಅಂತೀನಿ ಹುಡುಗು. ಇವಾಗಿನ ಬುದ್ಧಿನ ಆಮ್ಯಾಕು. ಮೂರನೇ ಅವಳು ಮಹಾದೇವಿ, ಒಳ್ಳೆ ಗಂಡ ಸಿಕ್ತು. ನನಗ್ ಮದ್ವೆನೇ ಬೇಡ. ಏನ್ ಮಾಡೋಣ, ಎರಡ್ ಗಂಡು ಒಂದ್ ಹೆಣ್ಣು ನಾಲ್ಕನೇದು ಈಟೇ ಸಾಕು, ಈಟೇ ಸಾಕು ಅಲ್ವಾ? ಓದ್ಕೊಳ್ರು ಸಂದಾಕ್ ಓದ್ಕೊಳ್ರು, ಈ ಸಲ ಫಟ್ ಕ್ಲಾಸ್ ಬರ್ಬೇಕು ಫಟ್ ಕ್ಲಾಸ್. ನಾಲ್ಕು ನಾಲ್ಕು ಎಂಟಾಯ್ತದೆ
ನೀನು ಆಗ ಕಗ್ಜ ಹಾಕ್ತಿರು, ನೀನು ಮರಿಬೇಡಿ, ಏನ್ರು ಜಗಳ ಹಾಕಬೇಡ್ರ. Thank you.
ಏನಾಗಿತ್ತಂತ ಬಾ? ಅಯ್ಯೋ ಅದಕ್ಕೇಳ್ತೀರವ್ವ, ರಾತ್ರಲ್ಲ ಹೆಂಗೋ ಆಡ್ತಿದ್ನಂತೆ. ಅಷ್ಟೇ ಮಾಡಿದ ಪಾಪ ಸುಂಟೆ ಬಿಟ್ಟಾತ? ನಿಮ್ ಎತ್ತುಗಳಿಗೆ ಇಸ್ ಹಾಕಿದ್ದು ತನ್ಗಣ್ಣೆ ಅಂತ ಗೊತ್ತಾಗ್ಬಿಟ್ಟು ಅದೇ ಸತ್ತಗಂಬಿಟ್ಲಂತೆ ಪಾಪ. ಇಂತ ಹೊತ್ತಾಗ ಈ ಮಾತು? ನಂಗೇನೋ ಪಟ್ಟಣದಿಂದ ಎಂಟರಕ್ಕೆ ಒಂದು ಈಟು ಇಷ್ಟ ಇಲ್ಲ. ನೀವೆಲ್ಲ ಏನ್ ಹೇಳ್ತಿರೋ ಕೇಳವ ಅಂತ ಇಲ್ಲಿ ಕರೆಸ್ತೆ. ಪಟ್ಟಣ ಆದ್ರೇನು ಗಿಟ್ಟನ ಆದ್ರೇನು, ಲಕ್ಷ್ಮಿ ತಾನಾಗೆ ಒಂದು ಬಂದಿರುವಾಗ ಬೇಡ ಅನ್ಬಾರ್ದು. ಅಲ್ಲದೇ ಕನಸರು ಅಂತ ಬೇರೆ ಹೇಳಿದ್ಯ ಹೆಣ್ಣರ್ನ ಹೂ ಅಂದ್ಬಿಡುವ ಹಂಗೆ ಮಾಡವ ಅಂತೀಯ? ಹೂ ಇವಾಗ ಹೆಣ್ಣು ನೋಡ್ತವ ಶಿವಾಗ. ಬನ್ನಿ ಬನ್ನಿ, ಪರವಾಗಿಲ್ಲ ಬನ್ನಿ, ಸಂಕೋಚ ಪಟ್ಕೋಬೇಡಿ. ನ್ಯೂಲಿ ಬಿಲ್ಟ್ ಹೌಸ್, ಇಟ್ ಕಾಸ್ಟ್ ಮೀ 5 lakhs rupees, ಐ ಮೀನ್ 5 lakhs rupees ಖರ್ಚಾಯ್ತು. ಇದು ನನ್ನ ಡ್ರಾಯಿಂಗ್ ರೂಮು, ಇದು ಕಿಚನ್ನು ನೋಡಿ, ಗ್ರಿಲ್ ವರ್ಕ್ಸ್ ಎಲ್ಲ ಹೇಗಿದೆ ನೋಡಿ. ಇದನ್ನೆಲ್ಲ ಬಾಂಬೆಯಿಂದ ಕರೆಸ್ ಮಾಡಿಸಿದ್ದು ಇಲ್ಲೇನೆ. ವೆರಿ ಗುಡ್ ಆರ್ಕಿಟೆಕ್ಟ್ ಅವ್ನು, ಸೋನಿ ಅಂದ್ಬಿಟ್ಟು. ನಮಗೋಸ್ಕರಲ್ಲ ಇಲ್ಲಿಗೆ ಬಂದಿದ್ದ ಅವನು. ನೋಡಿ ಈ ಡೆಕೋರೇಷನ್ಸ್ ಅಲ್ಲ ನನ್ನ ಮಗಳು. ಬನ್ನಿಪ್ಪ. ಅಪ್ಪ ಬನ್ನಿಪ್ಪ, ಕೂತ್ಕೊಳ್ಳಿಪ್ಪ. ಅಪ್ಪ ಮೇಲ್ಗಡೆನಪ್ಪ ಬನ್ನಿಪ್ಪ. ಏನೋ ಏನೋ ಜಾಸ್ತಿ ಅದೇ. ಅಪ್ಪ ಕಾಲು ಕೆಳಗಿರಿಪ್ಪ. ಒಂದ್ ಕಡೆ ಆದ್ರೆ ಕೈ ಕಾಲು ಸುಮ್ಕಿರ್ಬಾರ್ದ? ತಡುತ್ತಾಳೆ ತಡುತ್ತಾಳೆ ಮಕ್ಕ ನೋಡು. ಅದ್ಕೆ ಅಲ್ಲಣ್ಣ ಆಗ್ಲೇ ಅದ್ಕೆ ಮಾಡ್ಕೊಂಡ್ಬಿಟ್ಟಿಯ. ಓ ಮತ್ತೆ ಇಂತ ರಂಗರಂಗಿನ ಮನೆ ಆಗಿರೋ ಅದ್ಕೆ ರಂಗರಂಗಾಗೆ ಇರ್ಬೋದು ಅಲ್ವಣ್ಣ? ಹೌದು, ನೀವು ಕೂತ್ಕೊಳ್ಳಿ ಮಾ. ಸರಿಪ್ಪ ಕುಂತ್ಕೊಳ್ಳೆ. ಮೇಲ್ಗಡೆ ಮಾ, ಮೇಲ್ಗಡೆ ಸುಮ್ಕಿರ. ಅವ್ರ ಪಕ್ಕದಾಗಿ ಹೋಗಿ ಕುಂತ್ಕೊಂತಾನೆ ಹುಡುಗಾಟ ನೋಡು. ನನ್ ಪಕ್ಕದಾಗ ಅವಳು ಕುಂತ್ಕೊಳ್ಳಕ್ಕೆ ಹೆಂಗೆಂಗೋ ಆಯ್ತದ ಕಣು, ನಂಗೂ ಹಂಗೆ ಕಂಡ್ಲ. ಅಮ್ಮ ಸ್ವಲ್ಪ ಹೊತ್ತು ಮೇಲ್ಗಡೆ ಕುತ್ಕೊಳಮ್ಮ, ಇಲ್ಲೇನ್ರ ಅವ್ರೇನೋ ಅನ್ಕೋತಾರೆ. ಅನ್ಕೊಳ್ಳಿ ಬಿಡ ನನಗೇನು, ನೋಡು ನನಗ ಅದೆಲ್ಲ ಸರಿ ಬರಕ್ಕಿಲ್ಲ. ಸುಮ್ಕಿರು, ನಾ ಇಲ್ಲೇ ಕುಂತ್ಕೊಳ್ಳೋದು. ಏ ಯಾಸರ್ಕ ಕುಂತ್ಕ ಬರೆ. ಮದ್ವೆ ಆಗೋ ನನ್ ಜೊತೆಗೆ ಅಸೆ ಮಾಡೋ ಮ್ಯಾಗ ಕುಂತ್ಕೊಂಡಿತ್ತು, ಇಲ್ಲೊಂದ್ಕಿತ ಕುಂತ್ಕ ಬಾ. ಸುಮ್ಕಿರ್ಬಾರ್ದ ನೀವು? ಅಮ್ಮ ಬಾ ಅಮ್ಮ, ಕೂತ್ಕೊಳ್ಳಮ್ಮ. ಹುಡುಗರ ಜೊತೆ ಸೇರಿ ಇವ್ರನ್ನ ನೋಡು. ನೀನು ಎಲ್ಲೋ ಹೆಣ್ಣು ಕರಿಯೋ ಬೇಗ, ಯಾವಾಗ ನೋಡೋವಾ ಮಗ
ಹೆಂಡತಿಗೆ ಬಸಿ ಜಾಸ್ತಿ ವಯಸ್ಸಾಗಿರೋ ಹಂಗೈತೆ. ನಮಸ್ಕಾರ. ನನ್ನ ಹೆಂಡತಿ ಶಾರದಾ. ಯವ್ವಿ ನೋಡತ್ರ, ಹೆಂಡತಿ ಹೆಸರನ್ನ ಎಷ್ಟೊಂದು ಸಲೀಸಾಗಿ ಹೇಳ್ತಾವ್ರಿ ಇವರು. ತಗೊಳ್ಳಿ, ಸಂಕೋಚ ಪಟ್ಕೋಬೇಡಿ, ತಗೊಳ್ಳಿ ತಗೊಳ್ಳಿ ತಗೊಮ್ಮ. ನೀವು ಬಂದದ್ದು ತುಂಬಾ ಸಂತೋಷವಾಯ್ತು. ನಂಗೂ ಆಟ ಸಂತೋಷ ಆಯ್ತು. ಎಲ್ಲ ನನ್ನ ಮಗಳದ ಪ್ರಿಪರೇಷನ್. ಏನು ಅನ್ಕೋಬೇಡ್ರ, ನಾವು ಕೈನಾಗೆ ತಿನ್ಬಿಡ್ತೀವಿ. ಪರವಾಗಿಲ್ಲ ತಿನ್ನಿ, ಯಾಕೆಂದ್ರೆ ಇದೆಲ್ಲ ವಸ್ತು ನೋಡ್ರ. ಕರೆಕ್ಟ್. ಏನಂದ್ರಿ? ಸರಿ ಎಂದೆ. ಓ ಆಟನಾ. ಹಲೋ ನೀಲು. ನಿಮ್ ಮಗನಾ? ಅಲ್ಲ, ಮಗಳು. ಮತ್ತಿದೊಂದು ಚಡ್ಡಿ ಅದ ಅವಳದೆ, ಟೆನ್ನಿಸ್ ಆಡ್ಕೊಂಡು ಬರ್ತಾ ಇದ್ದಾಳೆ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ನೋಡ್ಲಿ ಬಿಡಿ, ಈ ಅಮ್ಮನ ನಾವೆಲ್ಲ ಒಂಥರ ಕಾಣ್ತಿರ್ಬೇಕು. ನಮ್ಗೆ ಈ ಅಮ್ಮ ಒಂಥರ ಕಾಣ್ತಾ ಅವಳೆ ಅಂತ. ಇವ್ರು ನಮ್ ತಂದೆ, ನಮ್ ತಾಯಿ, ನನ್ ತಂಗಿ. ಹೌದು. ಎಲ್ಲ ಇದು ಏನೋ ಡೂ ಡೂ ಅಂತಾಳಲ್ಲು, ಏನಂತೆ ಅದು? ನಮ್ಮೊಬ್ಳೇ ಮಗಳು, ಹೆಸರು ಲಲಿತಾ. ಬೋ ಸಂತೋಷ, ಬೋ ಸಂತೋಷ. ನೋಡಮ್ಮ, ಇವರೆಲ್ಲ ನೀನ್ ನೋಡಕ್ ಬಂದಿದ್ದಾರೆ. ಎಷ್ಟೇ ಆಗ್ಲಿ ನೀನ್ ಇವ್ರ ಸೊಸೆ ಆಗೋಳ್ ನೋಡು. ಸಾರಿ, ನೀ ಬರೋದ್ ನನಗ್ ಗೊತ್ತಿರ್ಲಿಲ್ಲ. ಏನು ಅನ್ಕೋಬೇಡ್ರ, ಇದೇನ್ ಚಡ್ಡಿ ಹಾಕೊಂಡವಳಲ್ಲ ಅಂದ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಇದೇನಿದು? ಹುಡುಗರು ನಿಮ್ ಮಗಳು ನೋಡ್ಕೊಂಡ್ ಬಂದ್ಬಿಟ್ಟವ್ರೆ. ಹುಡುಗರಲ್ಲ, ಹುಡುಗಿರು. ಓ, ನಮ್ ಲಲಿತಾ ಫ್ರೆಂಡ್ಸ್. ಮೀನಾ ಮೀನಾ. ಹಲೋ ಲಲಿತಾ, ಮೇಲಿದ್ದಾಳೆ, ಹೋಗ್ತಿಮ್ಮ. ಸಾರಿ. ನಿಮ್ ಸಂಬಂಧ ಬೆಳೆಸೋಕೆ ನಮ್ಮೆಲ್ಲರಿಗೂ ಇಷ್ಟ. ನಮ್ ಲಲಿತಾನು ನಿಮ್ ಹುಡುಗನ್ ತುಂಬಾ ಮೆಚ್ಕೊಂಡ್ಬಿಟ್ಟಿದ್ದಾನೆ. ನಿಮ್ ಮಗ ನಮ್ಗೆಲ್ಲ ತುಂಬಾ ಒಪ್ಪಿಗೆ ಆಗಿದ್ದಾನೆ. ನಮ್ ಲಲಿತಾನು ನಿಮ್ಗೆ ನೋಡ್ದಿರವ ಅಜ್ಜಿಗೆ ಹೆಂಗ್ ಕಾಣ್ತಾ ಅವಳೆ ನೋಡಿದ್ರ? ನನ್ ಮಗಳು ಹೇಗ್ ನಾಚ್ಕೋತಾ ಇದ್ದಾಳೆ. ಇಲ್ಲಿ ನಾಚಿಕೆನೆ ಒಂಥರ ಅಲ್ವಾ? ಹೌದೌದು, ಹಂಗೆ ಕಾಣ್ತಾ ಐತೆ. ನಿಮಗ್ ಒಪ್ಪಿಗೆ ಆದ್ರೆ ಈ ವರ್ಷನೇ ಮದುವೆ ಮಾಡ್ಬಿಡೋಣ. ಸುತ್ತಿಗೆ ಹೆಂಡತಿ ಕೆಂಪಣ್ಣ ಬಳ್ಕೊಂಡಿದ್ಲು ಅಂತೀನಿ. ನಾವ್ ಎಲ್ಲರಿಗೆ ಹಾಕಂದ್ರೆ ಅಷ್ಟು ಚಮಕ ಹಾಕಿಲ್ಲ. ಆಮೇಲೆ ಹೆಂಗ್ ಹಾಕೊಂಡಿದ್ಲು ಗೊತ್ತಾ? ಹಿಂಗೆ ಇಲ್ಲಿ ಗಂಟ ಹಾಕೊಂಡೋಳೆ. ಇಲ್ಲಿ ಗಂಟ ಅಂತೀನಿ. ಏನ್ ಪರವಾಗಿಲ್ಲ ನೋಡ್ ಬಸಕ್ಕ, ಹುಡುಗಿಯನ್ನೇ ನೋಡೋಕೆ ತೆಳ್ಳು ಬೆಳ್ಗೆ ಬೊಂಬೆ ಹಂಗ ಅವಳೆ. ಬಾಳ ಏನ್ ಮಾಡ್ತಾಳು ಹೇಳು? ಗಂಡ ಇರತಾವ ಇರ್ತಾಳು. ಇಲ್ಲಿ ಗಂಟ ನಮ್ಮ ಹಳ್ಳಿಯಲ್ಲಿ ಪ್ಯಾಟೆಯಿಂದ ಯಾರು ಹೇಳು ತಂದಿವ್ ಮೊದ್ಲು ಕಿತ್ತ ನೀನೆ ತಂದ್ಬಿಡೋ ಏನಂತ್ಯ? ಓ ಮುಂಚೆ ಎಕರೆ ಈಚೆ ಬಿಟ್ಬಿಟ್ಟು ಬೆಳಗಾಲ ಮುಂದಿಟ್ಟು ಹೋಗವ.
ಇನ್ನು ಈ ಹಳೆ ಶಾಸ್ತ್ರಗಳೆಲ್ಲ ಇಟ್ಕೊಂಡು ಅದೇ ನಾವು ಹಂಗಂತಿದ್ದಿ ಗಂಡ ಅಳ್ಪ ಆಗ್ಬಿಟ್ಟಂತ ಹೋಗಡವ ಅದೆಲ್ಲ ಹೆಂಗ್ ಗೊತ್ತಾಗ್ತಿದ್ದಿ ಪಟ್ಟಣ ದಿನಕ್ಕೆ ಕೈಶ್ಯಾನ ಗಿರ್ಜಮ್ ಸೊಸೆಗೆ ಮೂರು ದಿವಸಕ್ಕೆ ಹಳ್ಳಿ ಬೇಜಾರಾಗೋಯ್ತಂತೆ. ಹೂ ಅಂತೀನಿ, ಅವಳೆಲ್ಲ ಬಾಣ್ಯಾಳು ಹಂಗನ್ನು ಮತ್ತೆ ಮಾದೇವಿ. ಏ ಇನ್ನೇನು ಅಕ್ಕೆ ಬಂದವಳಂತ ಏನ್ ಸಂತೋಷ ಆಗಿದ್ದು? ಈಗೇನಪ್ಪ ಮೂರು ದಿನಕ್ಕೆ ಹಳ್ಳಿ ಜಾಸ್ತಿ ಆಯ್ತ ಎಷ್ಟೇ ಆಗ್ಲಿ ಪಟ್ಟು ಬಂದ ಅಲ್ವಾ ಅದು. ಹೇಗಿದ್ದೀರಾ ರಾಣಿ ಸಾಹೇಬ್ರು? ಹೇಗಿರೋದೇನು ಈ ನಮ್ ಹಳ್ಳಿಗೆ ನೀನೆ ಫಸ್ಟ್ ಪಟ್ಟಣದ ಹೆಂಗ್ ಸೊಸೆ ಆಗಿ ಬಂದವಳು, ಅದಕ್ಕೆ ನೀನ್ ಹಂಗ್ ನೋಡ್ತಾರ ಡಾರ್ಲಿಂಗ್. ಕೋಪ ಮಾಡ್ಕೋಬಿಡ ದಿವಸ ಇದ್ದಿದ್ರೆ ಸುಟ್ಟು ಬಿಡುತ್ತೆ ಇವತ್ತೇ ಹೊರಟ್ಬಿಡೋಣ. ಎರಡು ದಿವಸ ಇಲ್ಲಿದ್ದೆ ನೋಡಿ ಹೇಳದವ್ರ ನೀವು. ಇವತ್ತು ಶುಕ್ರವಾರ ಮನೆಗೆ ಸೊಸೆ ಹೊಸ್ದಾಗ ಬಂದವಳೆ, ಶುಕ್ರವಾರ ಕಳಿಸ್ಕೊಡೋದ್ ನ್ಯಾಯವಾ? ಯಾವಾರ ಆದ್ರಿ ಕರ್ಕೊಂಡೇ ಹೋಗ್ತೀವಿ. ನೀವೇನ ಹೇಳಿ, ನಾವು ಇವತ್ತು ಮಾತ್ರ ಕಳಿಸ್ಕೊಡಕ್ ಆಗತ್ತಿಲ್ಲ. ಗ್ರಾಹಕರಾಗ ಬಂತಲ್ಲ ಈ ಕಾಡಿ ಹಳ್ಳಿ ಒಂದ್ ಗಂಟೆ ಕಳೆಯೋದೇ ಕಷ್ಟ. ನಮ್ ಲಸನ್ಗಂತೂ ತುಂಬಾ ಬೇಸರ ಆಗ್ಬಿಟ್ಟಿದೆ. ಏನಂದ್ಯವ್ವ ಬೇಸರ? ಇಟ್ ಬೇಕ ಬೋಸ್ ಅಂದಾಕೈತೆ ಅಲ್ಲ ಅತ್ತೆ ಮನೆಗೆ ಬಂದ ಸೊಸೆ ಇಲ್ಲೇ ಬಾಳ್ಬೇಕಾದವಳು. ಎಷ್ಟೊಂದು ಶಾಸ್ತ್ರಗಳಿವೆ, ಏನ್ ಕತೆ ಅಂದ್ರೆ ಮದುವೆ ಇನ್ನ ಮುಗಿದಿಲ್ಲ ನೀ? ಈ ಶಾಸ್ತ್ರಗಳೆಲ್ಲ ಮುಗಿಬೇಕಾರ ನೋಡಿವ ಸರಿಯಾಗಿ ಒಂದು ವರ್ಷ ಇರ್ತೈತೆ. ನೀರಡ್ಸೋ ಶಾಸ್ತ್ರ, ಎಷ್ಟೆಡ್ಸೋ ಶಾಸ್ತ್ರ, ಮಂಗಳಾರತಿ ಅದು ಇದು, ಅಯ್ಯೋ 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 ಅದೆಲ್ಲ ನಾವ್ ಮಾಡಲ್ಲ. ಅಯ್ಯೋ ದೇವ್ರೇ ನೀವ್ ಮಾಡಲ್ಲ ಅಂದ್ರೆ ನಾವ್ ಬಿಟ್ಬಿಡಕಾಯ್ತದ? ನೋಡವ್ವ ಹೆಣ್ ತಂದಿರೋದು ನಮ್ಮ ಹಣ್ಣಿಗೆ, ನಾವ್ ಹೇಳ್ದಂಗೆ ಎಲ್ಲಾ ಶಾಸ್ತ್ರ ನಡಿಲೇಬೇಕು. ಇಲ್ಲ ಅಂದ್ರೆ ನಮ್ಮ ಹಳ್ಳಿ ಜನ ಸುಮ್ಕೆ ಬಿಟ್ಬಿಟ್ಟಾರ ನಮ್ನ. ಆಡ್ತಾರಕ್ಕಿಲ್ವಾ ಇದೆಂತ ಕಿಣ್ಣ ಶಾಸ್ತ್ರ ಮನೆ ಮಾಡ್ಬಿಟ್ಟು ಅಂತ? ನಾನ್ ಸೈನ್ಸ್ ಇದೆಲ್ಲ ಆಗಲ್ಲ ಅಂತ ಹೇಳಿದ್ರಿ. ಏನಮ್ಮ ನೀನು ಇನ್ನು ಹಳೆ ಶಾಸ್ತ್ರಗಳನ್ನೆಲ್ಲ ಕಟ್ಕೊಂಡು ಹೋಗ್ತಾನೆ? ಹೇಳ್ ನೋಡಿ, ಓಸಿ ಹೇಳ್ ನೋಡಿ. ಅಲ್ಲ ನಾನು ಕೇಳ್ತೀನಿ, ನಾನು ಹೇಳ್ತಿರೋದು ಯಾರು ಒಳ್ಳೇದಕ್ಕೆ ಅಂತ? ನೀವ್ ಹಿಂಗ್ ಕುಂತ್ಬಿಟ್ರಿ ಮತ್ತಿನ್ನೇನ್ ಮಾಡಕ್ಕಾಗ್ತದೆ? ಅಯ್ಯಯ್ಯೋ ಅವ್ರು ಒಂಟೋಯ್ತಾರಂತಲ್ಲ. ಯಾರು ಹಂಗಂದ್ರೆ ಹೆಂಗೆ? ನೀವು ಒಂದ್ಕಿಂತ ಹೇಳ್ ನೋಡಿ. ಅವರು ಸೋತಾರ ಕಂಡ ಪರವಾಗಿಲ್ಲ, ನಾ ಒಬ್ಬರು ಯಾಕೆ ಹೋಗ್ಬೇಕು ಅಂತೀನಿ? ಅದೇನಾಗ್ಲಿ ಕಲ್ಸಕ್ಕಿಲ್ಲ. ಇವತ್ ಶುಕ್ರವಾರ, ಬೇಕಾದ್ರೆ ನಾಡಕ್ಕೆ ಹೋಗ್ಲಿ. ಮಳೆಗಾಗಿ ಹೊತ್ತು ಕಾದಿದೆ ಕೆಂಪದಾಗಿ ತಂಪ
ನಮ್ ಮಗಳಿಗೆ ಮದ್ವೆ, ಕರೆದು ಬಿಟ್ಟು ಹೋಗವ ಅಂತ ಬಂದೆ. ಕಣ್ಸ ಬರ್ಬೇಕು, ಕಣ್ಸ ಬರ್ಬೇಕು, ತಪ್ಪೇ ಬರ್ಬೇಕು. ನೋಡೋಣ ನೋಡೋಣ. ಹಂಗಂದ್ರೆ ಹೆಂಗ್ ಸಾರ್ದವ್ವ? ನೀವಲ್ವ ಬಂದು ನಮ್ ಮಗಳ ಮದ್ವೆ ನಡೆಸ್ಕೊಡ್ಬೇಕು. ನಾನ್ ಬಂದಿರೋದು ಮುಂಚಿತವಾಗಿ ಮದ್ವೆಗೆ ಮಗ ಸೊಸೆನ್ ಕರ್ಕೊಂಡು ಹೋಗವ ಅಂತ. ಅಲ್ಲ, ಅವ್ರ ಅಲ್ಲ ಏನ್ ಮಾಡ್ಬೇಕು, ಅಲ್ಲ ಏನ್ ಮಾಡ್ಬೇಕಾಗಿದೆ ಅಂತ. ಅಯ್ಯಯ್ಯ, ಇದೆಂತ ಮಾತು ಬಿಡಿ. ಹಿಂಗೆಲ್ಲ ಅನ್ನ ಕಾಯ್ತದ? ಅಲ್ಲಿಗ್ ಕರ್ಬೇಕು ಸಂಡಿಗೆ, ಉಪ್ಪಿನಕಾಯಿ, ಕಜ್ಜಾಯ, ಕಡ್ಜಿಕಾಯಿ, ಮನೆ ಗಿರಿ ಸೊಸೆಯವಳು ಅವಳಲ್ವಾ, ಇದೆಲ್ಲ ನೋಡ್ಕೋಬೇಕು. ನೀವೇ ಹೇಳಿ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಈ ತಿಂಡಿಯೆಲ್ಲ ನಮ್ಮ ಹಳ್ಳಿಯಾಗಿ ಮಾಡಕ್ಕಿಲ್ಲ. ನೀವು ಇದೆಲ್ಲ ಹೇಳಿ, ಏನೇನು ಹೇಳಿ, ನನ್ನ ಅವಮಾನ ಮಾಡ್ಬೇಡಿ. ನೀವು ತಮಾಷೆ ಮಾಡ್ಬೇಡಿ. ನೀವು ಕೋಪ ಮಾಡ್ಕೋಬೇಡಮ್ಮ. ಸುಮ್ಕಿರ ನೀನ್ ನಿಲ್ಕೊಂಡು ಅವ್ರ ಆಡೋ ಮಾತನ ಮತ್ತೆ ನೀನೇ ಕೇಳೋ. ಅವತ್ತು ನಮ್ಮ ಹಳ್ಳಿಯಾಗಿ ಬಂದ್ರು ಇದ್ಯಾವ ಕಾಡಕೊಂಡ ಪುಸ್ತಕ ಅಂತ ಹೊಂಟು ಬಿಟ್ರು. ಇವತ್ತು ಇವ್ರ ಮನೆಗೆ ನಾವು ನಾಲ್ಕೆಟ್ಟು ಬಂದಿದ್ದೀವಿ ನೋಡು. ಅದಕ್ಕೆ ಮತ್ತೆ ನಿಲ್ಕೊಂಡು ನಾನು ಹೇಳ್ತಿದ್ದೀನಿ ಕೇಳು. ಈಗಲೇ ನೀನ್ ಹೆಂಡತಿನ ಕೇಳ್ಕೊಂಡು ಹೊರಡು, ಹೋಗವ. ಅಮ್ಮ ಸುಮ್ಕಿರಲೇ, ಮನೆ ಹಿರಿಯರ್ ನಾವಿರೋವಾಗ ನಮ್ಮನ್ ಬಿಟ್ಬಿಟ್ಟು ಅವ್ರನ್ನೇ ಕರ್ಕೊಂಡು ಬಾ ಅಂತ ಕೇಳ್ತಾ ಇದೀರಲ್ಲ. ತುಂಬಾ ಚೆನ್ನಾಗಿದೆ. ಮತ್ತಿನ್ನೇನ್ರವ? ಅಲ್ಲ, ನನ್ನ ಮಗಳನ್ನ ಏನಾದ್ರು ಈ ಮನೆ ಕೊಟ್ಟಿದ್ರೆ ಕಳಿಸ್ಕೊಡಿ ಸ್ವಾಮಿ, ನನ್ನ ಮಗಳನ್ನ ಕಳಿಸ್ಕೊಡವ ನಿಮ್ ಸೊಸೆನ ಅಂತ ಸಿರುಗೊಡ್ಡಿ ಕೇಳ್ಬೇಕಾಗಿತ್ತು. ಅದು ನ್ಯಾಯ. ನಾನ್ ಬಂದಿರೋದು ನನ್ನ ಮಗನ ನನ್ನ ಸೊಸೆನ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ ಮಗನಿಗೆ, ಕರ್ಕೊಂಡು ಬರಲೆ ನೀನ್ ಹೆಣ್ತೀನ ಅಂತ. ಹಾಗೋ? ಹೌದು, ಹಂಗೆ. ಮತ್ತೆ ಏನಮ್ಮ ನೀನು? ಯಾಕ್ಲಾ ಯಾಕ್ಲಾ ಅತ್ತೆ ಮನೆ ಅಡಿಯಾಗೋಗ್ಬಿಟ್ಯಾ?
ಹಿಂದೆ ನಿಮ್ಮ ಯಜಮಾನರು ಅತ್ತೆ ಮನೆ ಅಳಿಗೆನೇ ಆಗಿದ್ರಂತೆ. ನೀನಿಷ್ಟು ಹೇಳು, ಕರ್ಕೊಂಬತ್ತೀಯೋ ಇಲ್ವೋ? ನಾನು ಬರೋಲ್ಲ. ಯಾಕೆ ಬರಲ್ಲ ಕೇಳ? ನನಗಿಷ್ಟ ಇಲ್ಲ, ಅದಕ್ಕೆ ಬರಲ್ಲ. ಕೇಳ್ದೆಯಲ್ಲ ಇವಳು ಮಾತನ್ನ. ಇವಳಂತೂ ಅತ್ತೆಗೆ ಸೊಸೆ ಆಗ್ಲಿಲ್ಲ. ನೀನು ನೀನು ಅಮ್ಮನಿಗೆ ಮಗನಾಗದೆ ಅತ್ತೆಗೆ ಅಳಿಯನ ಉಳ್ಕೊಂಡ್ಬಿಟ್ಟಿಯಲ್ಲು. ಕೇಳಿದ್ರಾ ಎಂಥ ಮಗಿದೆ? ನಿನ್ನ ಬಾಯಾಗ ಬರೋ ಮಾತಿನ ಮುಂದೆ ಈ ಅವ್ವನ ಬಾಯಾಗ ಬರೋ ಮಾತು ತೀರಾ ಸಪ್ಪೆ ಅಂತಲೆ ಅನ್ನು. ಇಲ್ಲು, ನಾನು ಹೇಳ್ತಿದ್ದೀನಿ ಕೇಳು, ಈ ಕ್ಷಣ ಹೊರಡು ನೀನು. ಅವಳು ನಿನ್ನಿಂದ ಬಂದೇ ಬರ್ತಾಳೆ, ಬಸವ ನಿಂದ ಬಾಲ. ಅದು ಹೇಗೆ ಬರ್ತಾಳೆ ನೋಡಿ ನೋಡಿ, ಹೆಂಗ್ಸಾಗಿದ್ಕೊಂಡು ಈ ಮಾತು ಆಡ್ಬೋದಾ ನೀವು? ನೀವೇ ಹೇಳಿ, ಯಾವ ಹೆಂಡತಿನಾದ್ರೂ ಗಂಡನ್ ಬಿಟ್ಬಿಟ್ಟು ಇರ್ತಾಳೆ? ಶಾಬಾ, ಗಂಡ ಹೆಂಡತಿ ಹಾಯಾಗಿರ್ಲಿ ಅನ್ನೋದು ಬಿಟ್ಬಿಟ್ಟು ಅವರಿಬ್ಬರನ್ನ ಬೇರೆ ಬೇರೆ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ದೇವ್ರಿ, ಪುಡ್ತು ಅನ್ನಿ, ಪುಡ್ತು ಅನ್ನಿ, ಇಂಥ ಮಾತುಗಳನ್ನ ನಾನು ಕನಸ್ನಾಗೂ ಅಂದ್ಕೊಳ್ಳಿಲ್ಲ. ಇಲ್ಲು ಇಲ್ಲು, ಕೇಳ್ತೀಯಾ ಕೇಳಿದ್ಯಾ ಇವ್ರು ಆಡೋ ಮಾತುಗಳನ್ನ? ಇಲ್ಲು, ಇವ್ರು ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟವ್ರೆ. ನೀನೇ ಹೇಳು, ನೀನೇ ಹೇಳು ಮಗ, ಯಾರು ಮಾತು ಸರಿ, ನಂದ ಅವ್ರದ? ಹೇಳ್ರಿ, ಹೇಳು, ಮಾತಾಡ್ರಿ, ಮಾತಾಡು. ನಾನು ಯಾವ ಕಡೆ ಅಂತ ಮಾತಾಡ್ಲಿ, ಯಾವ ಕಡೆ ಅಂತ ನೋಡ್ಲಿ? ನಾನ್ ನಿಮ್ ಹೆಂಡತಿ, ನಾನ್ ನಿನ್ ತಾಯಿ, ನಾನ್ ನಿಮ್ ಕೈ ಹಿಡಿದವಳು. ಇಲ್ಲು, ನಾನ್ ನಿನ್ನ ಎತ್ತು ಹೊತ್ತು ಸಾಕ್ತವಳು. ನಾನ್ ಕೊನೆಯ ತನಕ ನಿಮ್ ಜೊತೆ ಬಾಳೋಳು. ನಾನು ನಿಮ್ ಜೊತೆ ಹಿಂಗೇ ಶಾಶ್ವತವಾಗಿರ್ಲಿ ಅಂತ ಆಸೆ ಪಡೋಳು. ನಾನ್ ನಿನ್ ತಾಯಿ. ಜನನಿ ಜನ್ಮ ಭೂಮಿ ಸ್ವರ್ಗಾಧಿ ಗರೀಯಸಿ. ನಾನ್ ನಿಮ್ ಹೆಂಡತಿ. ಕರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾಥಪಿ ಗರೀಯಸಿ. ಕರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಜನನಿ ಜನ್ಮ ಭೂಮಿ ಸ್ವರ್ಗಾಥಪಿ ಗರೀಯಸಿ. ಕರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಜನನಿ ಜನ್ಮ ಭೂಮಿಶ್ಚರ್ಗಾಥಪಿಗರಿ ಜನನಿ ಜನ್ಮ ಪಿಗರಿ ಜನನಿ ಜನ್ಮ ಪಿಗರಿ ಧರ್ಮೇಪಿಗರಿ ಜನನಿ ಜನ್ಮೇ ಜನನಿ. ಅಮ್ಮ ಲಲಿತಾ,
ನಿನ್ನ ಮನಸ್ಸು ವ್ಯಾಪಾರದ ಕಡೆ ಇರುತ್ತಾಯ್ತಾ? ಮನುಷ್ಯ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುಟ್ಟಾಯ್ತದು, ರಾಗಿಯ ಜ್ವಾಳದ ತೆನೆಯಾಯ್ತದು. ಒಂದೊಂದು ಬೆವರ ಹನಿ ಮುಟ್ಟಾಯ್ತದು, ಎಲ್ಲಾರ ಅನ್ನದ ಜೋಯ್ತದು. ಬೆಳುವಲದ ಮಡಿಲಲ್ಲಿ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಬೆವರ ಹನಿ ಬಿದ್ದಾಗ ಭಕ್ತಿ ಈ ನಮ್ಮ ಶಕ್ತಿ
ನಮ್ಮೊಂದಿಗೆ ಇದ್ದಾಗ ನಾವು ಕಾಣೋ ಬೆಸರೆಲ್ಲ ರಸ ನಾವು ಹೆಂಗ ಚೆನ್ನದೆಲ್ಲ ನನಗಾಯ್ತದು ಚೆಳುವಲದ ಮಡಿಲಲ್ಲಿ ಕೆವರ ಹನಿ ಬಿದ್ದಾಗ ಬಿಡುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದು ಬೆವರ ಹನಿ ಮುದ್ದಾಯ್ತದು ರಾಗಿ ಜ್ವಾಳದ ತೆನೆಯಾಯ್ತದು ಒಂದೊಂದು ಬೆವರ ಹನಿ ಮುದ್ದಾಯ್ತದು ಎಲ್ಲರ ಅನ್ನದ ತುತ್ತಾಯ್ತದು ಬಿಡುವಲದ ಮಡಿಲಲ್ಲಿ ತಿಳಿಸಿದ್ದಾರೆ ನಿನ್ ಗಂಡ ದೊಡ್ಡ ಜಮೀನ್ದಾರು ಅಂತೀಯ ಇನ್ನು ಮಾವನ್ ಮನೆಯಲ್ಲಿ ಬಿದ್ಕೊಂಡಿದ್ದಾರೆ ಒಂದ್ ಸ್ವಂತ ಮನೆ ಕಟ್ಸ್ಕೊಳಕ್ ಆಗಲ್ವಾ ಅಂತ ಅದನ್ನೆಲ್ಲ ಕೇ ನನ್ಗೆ ಅಳು ಬಂದ್ಬಿಡುತ್ತೆ ಮತ್ ನಿಮ್ ಹಳ್ಳಿಗೆ ಹೋಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಯಾಕಾಗ್ಬಾರ್ದು ಅಲ್ಲಿ ಮಾಸ್ತಿ ಬೇಕಾದಷ್ಟಿದೆ ಮತ್ ನಾವ್ ತಿರ್ಗಾ ಹಳ್ಳಿಗೆ ಹೋದ್ರೆ ಅವಮಾನ ಆಗ್ಲಿ ಬೇರೆ ದಾರಿನೇ ಇಲ್ವಲ್ಲ ಅದು ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಮತ್ತೆ ಇಲ್ಲಿರೋ ಅವಮಾನ ಒಂದ್ ಕೆಲ್ಸ ಮಾಡೋಣ ಮಲ್ಲೇಶ್ವರದಲ್ಲಿ ಒಂದ್ ಮನೆ ಇದೆಯಂತೆ ಅಪ್ಪನ ಸ್ನೇಹಿತರಂತೆ ನಾವೇ ಕಂಡ್ಕೊಂಡ್ರೆ ಹೇಗಿದೆ ಅದನ್ನ ಐಡಿಯಾ ಅಣ್ಣ ನಿಮಗೆ ಕಮ್ಮಿ ಆಸ್ತಿ ಎಷ್ಟೊಂದಿದೆ ಅದು ನಮ್ಮಪ್ಪಂದು ಮಗನ ಹಕ್ಕಿಲ್ವೇನು ನಾನು ಒಬ್ಬ ಅಪ್ಪ ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಪ್ಪ ಅದು ಯಾಕೆ ಜಪ್ತಿ ಮಾಡ್ತೀನಿ ಯಾಕಪ್ಪ ಹಿಂಗಂತಿ ಹೆಂಗಾಗಿದ್ಯಾ ನೋಡು ಒಂದೊಂದು ಸರಿಯಾಗಿ ಊಟ ಮಾಡಕ್ಕಿಲ್ಲ ಯಾರ ಹತ್ರ ಸರಿಯಾಗಿ ಮಾತಾಡಕ್ಕಿಲ್ಲ ಯಾಕೆ ಮಾತಾಡಬೇಕು ಅಂತೀನಿ ನೀನೊಬ್ಬಳಾದ್ರೂ ನನ್ನ ಅಪ್ಪ ಅಂತ ಕುಳ್ಕೊಂಡಿದ್ದೀಯಲ್ಲ ನಾನ್ ತೋರ್ದು ತೋರ್ದು ಸುಸ್ತಾಗಿತ್ತು ನಗ್ತಿನವ್ವ ಬೆವರ್ ಸುರುತ್ತಾದೆ ನಗ್ತಿನವ್ವ ಓಯ ಬಾಯ ಈಗ ನೀನು ಕಂಠ ಯಾಕೆ ಬಂದ್ರೆ ಎಲ್ಲೇ ನಮ್ಮನೆಯಾಗ ಹೌದು ನಮ್ಮನೆ ಕಾಲಡಕ್ಕೆ ಅವನಿಗೆ ಏನಾಗ್ತದೆ
ಹಿಂದೆ ಕೈ ತೊಳ್ಕೊಂಡು ಹೋಗಿದ್ಯಲ್ಲ ನಮ್ನೆಲ್ಲ, ಮತ್ತ್ಯಾಕೆ ಬಂದ್ರೆ ಇಲ್ಲಿಗೆ? ಕೋಪ ಮಾಡ್ಕೊಂಡಿದ್ದೀರಿ ನೀವು? ಊಟ ಮಾಡ್ಬಿಡಿ, ಏನಿದ್ರು ಆಮ್ಯಾಕ್ ಮಾತಾಡವ. ಜಾಸ್ತಿ ಮಾತಾಡ್ಬೇಡ. ಅವನು ಅವನು ಯಾಕೆ ಬಂದವನಂತ ಹೇಳ್ಬಿಟ್ಟು ಹೊರಡ್ಲಿ. ಮತ್ತೆ ಮನವನು ಕಾಲಿಕ್ಬಾರ್ದು ಅಂತ ಹೇಳಿದ್ದೆ. ಕಾಲಿಕ್ಕವನೇ, ಇವ್ನು ನನ್ನ ಮಗ ಅಲ್ಲ, ಬೇರೆ ಯಾವ ನೆಂಟ ಬಂದ ಅಂತ ತಿಳ್ಕೊಂತೀನಿ. ನಮ್ಮ ನೋಡೋಕ್ಕಂತೂ ಬಂದಿಲ್ಲ ಕಣೆ, ಕೆಲವು ಯಾಕೆ ಬಂದವನು ಎಂತ? ಅಮ್ಮ ಮನೆ ಕೊಂಡ್ಕೋಬೇಕಿತ್ತು, ಅದಕ್ಕೆ ಅದಕ್ಕೆ ಹಣ ಬೇಕಿತ್ತು. ಅವ್ರು ತಕ್ಕಿಲ್ವಾ? ಅವ್ರ ಯಾಕಪ್ಪ ಕೊಡ್ತಾರೆ? ನಾನು ಯಾಕೆ ಕೊಡ್ಬೇಕು? ನಾನು ನಿಮ್ಮ ಮಗ. ಮಗ ಅದನ್ನು ಉಳಿಸ್ಕೊಂಡಿದ್ಯೇನೋ? ನಾನು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿ ಕಂಡ್ಲ ಇದು. ಇದ್ರಾಗ ಒಂದೇ ಒಂದು ಕಿಲುಮ್ ಕಾಸು ಕೂಡ ಸಿಕ್ಕಿಲ್ಲ ನಿಂಗೆ. ನನ್ನ ಆಸ್ತಿನಲ್ಲ ನನ್ನ ಮಗಳು ಮಾದೇವಿಗೂ ನನ್ನ ಜಮೀನಾಗಿ ಸುಡ್ತಿರೋ ಕಾಡಿಗೂ ಹಂಚು ಬಿಡ್ತೀನಿ. ಮಗನ್ಗಿಲ್ದ ಹಕ್ಕು ಅವ್ರಗ. ಹೌದು, ದುಡಿಯೋರ್ಗ್ ಮಾತ್ರ ಆ ಹಕ್ಕು. ಹಾಗಿದ್ರೆ ನಮ್ಮ ಆಸ್ತಿ ನನ್ನ ಪಾಲು ಕೊಟ್ಬಿಡಿ. ಯಾವುದೋ ಪಾಲು ಪಾಲು ಕೇಳಿದೆಯಲ್ಲ, ಕೊಡ್ತೀನಿ. ಆದ್ರೆ ನೀನ್ ಇಲ್ಲೇ ಬಂದು ಬೇಸಾಯ ಮಾಡ್ಕೊಂಡಿರ್ಬೇಕು. ಅದ್ ಹೇಗಪ್ಪ ಆಗತ್ತೆ? ನಾನು ಕೆಲ್ಸದಲ್ಲಿ ಇದೀನಲ್ಲ. ಜಮೀನು ಬೇಕು, ಕೆಲ್ಸದಾಗೂ ಇರ್ಬೇಕು. ಜಮೀನು ಇಟ್ಕೊಂಡು ತಾನು ದುಡಿದೆ ಗುತ್ತಿಗೆ ಕೊಟ್ಬಿಡ್ತೀನಿ, ಪಾಲು ಕೊಟ್ಬಿಡ್ತೀನಿ ಅನ್ನೋ ಕಾಲ ಹೋಯ್ತು. ಯಾವ ಜಮೀನಾಗ ನೀ ದುಡಿಯೋಕಿಲ್ವೋ ಅದ್ರ ಪಾಲು ಕೇಳಕ್ ನಿಂಗೇನೋ ಐತಿ ಹಕ್ಕು? ಭೂಮಿಗಾಗಿರೋದು ಚಂದ ದುಡಿಯೋರಿಗೆ. ನೋಡಮ್ಮ ಅಪ್ಪ ಹೇಗ್ ಹೇಳ್ತಿದಾರೆ? ಅವ್ರು ಹೇಳೋದ್ರಾಗೆ ತಪ್ಪೆಲ್ಲ ಐತೆ. ನೀನು ಹಾಗೆ ಹೇಳ್ತಿದ್ದೇನಮ್ಮ? ನಾನು ಅವ್ರ ಹೆಂಡತಿ ಕಣ್ಣ. ನನ್ನ ಅಮ್ಮ ಅಲ್ವಾ? ಅವ್ರ ಹೆಂಡತಿ ಆದ್ಮ್ಯಾಕ್ ಕಣ್ಣ ನಿನ್ನ ಅಮ್ಮ ಆಗಿತ್ತು. ನೀವು ನಮ್ಮನ್ನು ಸಾಕ್ತಿದ್ರು, ನಾವು ನಿಮ್ಮನ್ನು ಸಾಕ್ತಿವು. ನನ್ನ ಮೈನಾಗ ಒಂದ್ ತೊಟ್ಟು ರಕ್ತ ಇರೋ ಗಂಟ ನಾನು ದುಡ್ದು ದುಡ್ದು ನಿಮ್ಮನ್ನು ಸಾಕ್ತೀನಿ. ಒಳ್ಳೆ ಮಾತಾಗಿ ಹೇಳ್ತೀನಿ, ಇಲ್ಲೇ ಇದ್ಬಿಡು. ಆಗಲ್ಲಪ್ಪ. ಹೊಂಟೋಗು, ನಿಮ್ಮ ಗಾರನ್ ತೋರಿಸ್ಬೇಡ. ಅಯ್ಯೋ ಹಂಗನ್ ಬೇಡಿ, ಅಣ್ಣ ಬೇಡಿ. ಇನ್ನಂಗ ಅನ್ಬೇಕೆ? ಇವ್ರಿಗೆ ಅಪ್ಪ ಬೇಡ, ಅಮ್ಮ ಬೇಡ, ಆಸ್ತಿ ಬೇಕು, ದುಡ್ಡು ಬೇಕು. ದುಡ್ಡಿಗಾಗಿ ಅಪ್ಪನಿಗೆ ಹಣ ಬೇಕಾದ್ರೆ ಮಾರ್ತಾರೆ, ಅಮ್ಮನ ಎದೆ ಹಾಲು ಬೇಕಾದ್ರೆ ಮಾರ್ತಾರೆ. ಇಂಥ ಮಕ್ಕಳು ನನ್ ಬೇಡಲೇ ಬೇಡ, ಬೇಡಲೇ ಬೇಡ. ಇನ್ನ ಯಾಕೋ ನಿಂತಿದ್ದಿ? ಒಂದ್ ನಿಮಿಷ ಇಲ್ಲಿ ಕುಡ್ದು ಹೊಟ್ಟೋಗು. ನಾ ಸತ್ತು ಈ ಮನೆ ಕಾಲಿಗೆ ಪಡ. ಕೊಡೋದೇ ಮತ್ತೆ ಗಿರಿಜಾ, ಆ ಮಕ್ಕಳು ಸಾಕೋ ಬದಲು ಒಂದ್ ನಾಯಿನಾದ್ರೂ ಸಾಕಿದ್ರೆ ಅದು ಪ್ರೀತಿಯಿಂದ ಬಾಲ ಆಡಿಸ್ಕೊಂಡು ನಮಗ್ ಪ್ರೀತಿ ಕೊಟ್ಕೊಂಡು ನಮ್ಮನೆ ಬಾಗ್ಲಲ್ಲೇ ಕಾಯ್ಕೊಂಡು ಋಣ ತೀರಿಸ್ತಿತ್ತು. ಅಮ್ಮ ಒಕ್ಕಳ ಮಗ. ಆಗಲ್ಲಮ್ಮ. ಒಕ್ಕಳೋ ನನ್ ಕಂದ. ಆಗಲ್ಲ. ಒಕ್ಕಳೋ ನನ್ ಚಿನ್ನ. ಆಗಲ್ಲಮ್ಮ. ನೀನು ಇದು ಒಕ್ಕಳಲ್ಲ, ನೀನು ಒಕ್ಕಳಲ್ಲ, ನೀನು ಒಕ್ಕಳಲ್ಲ, ಒಕ್ಕಳ 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 ಒಕ್ಕಳ. ಅಮ್ಮ ಅಪ್ಪ ಮಾತಿನಿಂದ ಹೊಡೆದ್ರು, ನೀನು ಕ್ಷಮಿಸ್ಬಿಡಮ್ಮ. ನೋಡ್ದಮ್ಮ
ಹೊಂಟೋಗ್ಬಿಟ್ಲಲ್ಲ ಹೊಂಟೋಗ್ಬಿಟ್ಲಲ್ಲ ಹೋಗ್ಲಿ ಹೋಗ್ಲಿ ಬಿಡು. ನಾವು ನಮ್ಮಪ್ಪಳು ಮಕ್ಕಳು ಅಂತ ಪ್ರೀತಿಸಿದ್ವಿ ನೋಡು, ಆ ಪ್ರೀತಿಗೆ ಆ ಆಸೆಗೆ ನಮ್ಮ ಮಕ್ಕಳು ನಮಗೆ ಕೊಟ್ಟಿದ್ದು ಎಲ್ಲ ಬರೇ ಭ್ರಾಂತು. ನಾನು ನೀನು ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಹೊಲ ಗದ್ದೆ ಎಲ್ಲ ಭ್ರಾಂತು, ಎಲ್ಲ ಭ್ರಾಂತು. ನಿನ್ನೆ ಅವರು ಕಲ್ನ ಕಡ್ದು ಗುಡಿಯಾ ಕೂಡ್ಬಿಟ್ರು, ಮನ್ಸರ್ ಮಾಡಿ ಅವರಿಷ್ಟದಂಗೆ ಆಡಾಗ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಗುಡಿಯಾ ಕೂಡ್ಬಿಟ್ರು, ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ ಪಾಪ ಮಾಡ್ತಾರೆ, ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ ಪಾಪ ಮಾಡ್ತಾರೆ. ಹಣ್ಣು ಕಾಯಿ ಲಂಚ ಕೊಟ್ಟು ಸಮಸು ಅಂತಾರೆ ದಾವ್ರೆ ಕಾಯೋ ದಾವ್ರೆ. ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿಯಾಗ್ಬಿಟ್ಟು ಏನು ಮಾಡಿದ್ದಿ ಎಲ್ಲ ಕಾಯೋ ದಾವ್ರೆ. ತೆಂಗಿನ ಮರ ಸಾಕಿದ್ರೆ ಎಳನೀರ್ ಕೊಡ್ತದೆ, ಬೆಳೆಸಿದ ಮಕ್ಕಳಿಂದ ಕಣ್ಣೀರ್ ಸಿಗ್ತದೆ, ಬರೀ ಕಣ್ಣೀರ್ ಸಿಗ್ತದೆ. ತೆಂಗಿನ ಮರ ಸಾಕಿದ್ರೆ ಎಳನೀರ್ ಕೊಡ್ತದೆ, ಪ್ರೀತಿ ಬೆಳೆಸಿದ ಮಕ್ಕಳಿಂದ ಕಣ್ಣೀರ್ ಸಿಗ್ತದೆ. ಅಪ್ಪ ಅಮ್ಮ ಬಚ್ಚಿರೋ ತನಕ ಕೀಳ ಕಾಣ್ತಾರೆ, ಅಪ್ಪ ಅಮ್ಮ ಬಚ್ಚಿರೋ ತನಕ ಕೀಳ ಕಾಣ್ತಾರೆ, ಹೋಜ್ಞಾಗೆ ಸ್ವಾದ ಮಾಡಿ ಹಟ್ಟಿ ಕೊಡ್ತಾರೆ, ಅವನ್ನೆಲ್ಲ ಕಾಗೆ ಮಾಡಿ ಕೂಳ್ ಹಾಕ್ತಾರೆ. ಎಲ್ಲ ಕಾಯೋ ದಾವ್ರೆ ನೀನು ಎಲ್ಲಿ ಕುಂತಿದ್ದಿ, ಎಲ್ಲ ಕಾಯೋ ದಾವ್ರೆ. ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು. ಬೇಸಾಯಿ ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಬೇಕು. ಉತ್ತು ಬಿತ್ತು ಬೆಳೆಯೊಂದಲ್ವೇ ಸೇರ್ಬೇಕಾದ್ದು ಭೂಮಿ, ಉತ್ತು ಬಿತ್ತು ಬೆಳೆಯೊಂದಲ್ವೇ ಸೇರ್ಬೇಕಾದ್ದು ಭೂಮಿ, ದುಡಿಯೊಂದಲ್ವೇ ಒಡೆಯ ಇನ್ನು ನೀನೇ ಹೇಳು ಸ್ವಾಮಿ. ಕಾಯೋ ದಾವ್ರೆ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿಯಾಗ್ಬಿಟ್ಟು ಏನು ಮಾಡ್ತಿದ್ದಿ ಎಲ್ಲ ಕಾಯೋ ದಾವ್ರೆ. ನಮ್ ಹೊಲ ಮನೆ ತೋಟ
ಯಾರು ಕೇಳಬೇಕು ಅಂತ. ಎಲ್ಲ ಬರ್ತಿಟ್ಬಿಟ್ಟಿದ್ದೀವಿ ನೀ ಹೇಳಿದೆ ಹೇಳಿದೆ. ಮೂರ್ತಿ ಮಾವಯ್ಯ ಮೂರ್ತಿ ನಿನ್ ಮೂರ್ತಿ ನಿಂತಾವು ಬೇಕಾದಷ್ಟು ಜಮೀನ್ ಐತಿ ಗುತ್ತಿಗೆ ಪಾಲ್ಗೋ ಕೊಟ್ಬಿಟ್ಟಿದ್ದಿ ಮಾವಯ್ಯ. ಗಿರಿಜಾ ನಂದೊಂದು ಮಾತು ಗಿರಿಜಾ ನಂದೊಂದು ಮಾತು ನಡೆಸ್ಕೊಡ್ತೀಯ ನನ್ನ ಸಮಾಧಿನ ಗಿರಿಜಾ ಎಲ್ಲಿ ನೋಡು ನನ್ನ ಮಾತು ಪೂರ ಕೇಳು ನಮ್ಮ ಹೊಲದಾಗೆ ನಂದಿ ಮಲ್ಲೇಶಿ ಸಮಾಧಿ ಪಕ್ಕದಾಗೆ ಅದೇ ಮಣ್ಣಾಗೆ ನನ್ನ ಸಮಾಧಿ ಮಾಡ್ಬಿಡು. ಗೊತ್ತಾಯ್ತು ಮನೆ ಕಳೆ ಇದ್ಯಪ್ಪ ನಮ್ಮ ಅರಣ್ಣ ಕಾಯಿಲೆ ಬಿದ್ದಾಗಲಿಂದ ಊರಿಗೆ ಮನಸ್ಸು ಕಂಡಂಗಾಗೈತೆ. ಕೊಡು ನನ್ನ ತಂದೆ ಚವರ ಹನಿ ಬಿದ್ದಾಗ ಒಂದೊಂದು ಚವರ ಹನಿ ಮುಟ್ಟಾಯ್ತದು ರಾಗಿಯ ಜ್ವಾಳದ ಚೆನೆಯಾಯ್ತದು ಒಂದೊಂದು ಚವರ ಹನಿ ಮುಟ್ಟಾಯ್ತದು ಎಲ್ಲಾರ ಅನ್ನದ ಸುಯ್ತದು ಜನವಲದ ಮಡಿಲಲ್ಲಿ ಜನವಲದ ಮಡಿಲಲ್ಲಿ ಚವರ ಹನಿ ಬಿದ್ದಾಗ ಚವರ ಹನಿ ಬಿದ್ದಾಗ
ಬೆಳುವಲದ ಮಡಿಲಲ್ಲಿ